तन 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 केली कंटे तनी शालियु करयुत्ते देवनी क्षण 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 बेळकु सिक्करे तारियागि बिनुगुत्ते नी पुस्तक शाले कोडुवुदु शाले कोडुवुदु समवस्त्र कूड़ा निम्मा शाले कोडुवुदु शाले कोडुवुदु शालेयु मनेयिंद दूरविल्ल शालेय गेटिन तनक उसुवे प्रीति हागु अक्रियिंद कलिसुव निमगे शिक्षकरे दारी दीपा निज 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 इदुवे नीतियु शिक्षकरु मक्कळिगे शिक्षय नीडोदिल्ल तन 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 केळि गंटे दनि शालेयु शाले कुडुगुदु क्षीर भाग्य बीसियुता अरे शाले कुडुगुदु शाले कुडुगुदु टन 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 केळि गंटे दनि शालेयु करयुत्तिदे बन्नी बन्नी करयुत्तिदे शाले बन्नी करयुत्तिदे शाले बन्नी करयुत्तिदे शाले अनुदानित शिक्षण संस्थे कोटे कोलगुल्ला आश्रयदल्ली शैक्षणिक वर्षद शाला प्रारंभोत्सव कार्यक्रम के आगमिसिद अतिथिगळिगू प्रीतिया पोषकरिगू विद्यार्थिगळिगू नन्नेल्ल सहोद्योगी मित्रगळिगू कूड शुभ वंदन सल महामारी नम्मिंद बिट्टु दूर होगुवंत लक्षण कांता इल्ला आगंत नावु मनेयल्ले कूतु साधिसुवुदाद्रे एनु नम्म बदुकिगे मुंदे नेरवागबेकागिद्दंत नम्म मक्कळ भविष्यद कथे एनु इदन्नेल्ल चिंतिसुवाग नमगे बहळ खेदवागता इदे अदरिंद ನಮ್ಮ ಮಕ್ಕಳ ಭವಿಷ್ಯದ ಕನಸನ್ನು ಕಾಣುತ್ತಾ ಮತ್ತು ನಮ್ಮ ಮಕ್ಕಳ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಮಕ್ಕಳ ಜೀವ ಕೂಡ ನಮ್ಮ ಮಕ್ಕಳ ಪ್ರಾಣ ಕೂಡ ಅವರೇ ನಮ್ಮ ಆಸ್ತಿ ನಮ್ಮ ಮಕ್ಕಳನ್ನು ಇಹಲೋಕದಲ್ಲೂ ಪರಲೋಕದಲ್ಲೂ ಒಂದು ಉತ್ತಮ ಆಸ್ತಿಯನ್ನಾಗಿ ಪರಿವರ್ತಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಅಲ್ಲಾಹನಲ್ಲಿ ದುವಾ ಮಾಡ್ತಾ ಇದ್ದೇನೆ ಎಲ್ಲದರ ಮಧ್ಯೆಯೂ ಕೂಡ ಸರ್ಕಾರದ ಮಾರ್ಗಸೂಚಿಯಂತೆ ಗೈಡ್ಲೈನ್ಸ್ನಂತೆ ಶಾಲಾ ಪ್ರಾರಂಭಕ್ಕೆ ನಾವು ಅಣಿಯಾಗ್ತಾ ಇದ್ದೇವೆ ಆದರೆ ಕಳೆದ 2020 21 ರಲ್ಲಿ ನಾವು ಶೈಕ್ಷಣಿಕ ವರ್ಷವನ್ನು ಹೇಗೆ ಪೂರ್ತಿಗೊಳಿಸಿದ್ದೇವೆ ವಿದ್ಯಾಗಮ ಕಾರ್ಯಕ್ರಮದ ಮೂಲಕ ನಾವು ಪೂರ್ತಿಗೊಳಿಸಿದ್ದೇವೆ ಈ ವಿದ್ಯಾಗಮ ಕಾರ್ಯಕ್ರಮ ನಮಗೆ ಬಹಳ ಅಪಾಯವನ್ನು ಕೂಡ ತಂದಿದೆ ನಮ್ಮ ಕನ್ನಡನಾಡಿನಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಶಿಕ್ಷಕರು ಈ ವಿದ್ಯಾಗಮ ಕಾರ್ಯಕ್ರಮ ಮಾಡುವಾಗ ತನ್ನ ಪ್ರಾಣವನ್ನೇ ಬಲಿಕೊಟ್ಟದ್ದು ಉಂಟು
ನಾವು ಅಂತಹ ಅಪಾಯವನ್ನು ಎದುರಿಸುತ್ತಾ ಕಳೆದ ಸಾಲಿನಲ್ಲಿ ತಮ್ಮ ಮಕ್ಕಳು ಶಿಕ್ಷಕನಿಂದ ವಂಚಿತರಾಗಬಾರದು ಎಂಬ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ಯಾರದೋ ಚಪ್ಪರದ ಅಡಿಯಲ್ಲಿ ಯಾರದೋ ಮನೆಯ ಅಂಗಳದಲ್ಲಿ ಮಸೀದಿಯ ಸಭಾಂಗಣದಲ್ಲಿ ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂದು ನಾವು ನಮ್ಮ ಜೀವವನ್ನು ಅಪಾಯದಲ್ಲಿಟ್ಟುಕೊಂಡಾದರೂ ನಾವು ವಿದ್ಯಾಗಮ ಕಾರ್ಯಕ್ರಮ ಮಾಡಿ ಅವರು ಶೈಕ್ಷಣಿಕ ವರ್ಷವನ್ನು ಹಾಗೂ ಹೇಗೂ ನಾವು ಪೂರ್ತಿ ಮಾಡಿದ್ದೇವೆ ಅಲ್ಹಮ್ದುಲಿಲ್ಲಾ ಇನ್ಶಾ ಅಲ್ಲಾಹ್ ಇನ್ನು ಮುಂದಕ್ಕೆ ನಮ್ಮ ಶೈಕ್ಷಣಿಕ ವರ್ಷ ಹೇಗಿದೆ ಹೀಗೆ ಆಗಬೇಕು ಎಂಬುದರ ಬಗ್ಗೆ ನಮ್ಮ ಮುಖ್ಯ ಗುರುಗಳು ಹೇಳಲಿಕ್ಕಿದ್ದಾರೆ ಈ ಸಲವೂ ಕೂಡ ಭೌತಿಕವಾಗಿ ತರಗತಿಗಳು ನಡೆಯುವುದಿಲ್ಲ ಯಾವಾಗ ಮಾರ್ಗಸೂಚಿ ಬರುತ್ತೆ ಆವಾಗ ನಡೀತಾ ಆದರೆ ಆನ್ಲೈನ್ ಕ್ಲಾಸ್ ಅಂತ ಖಂಡಿತ ನಡೀತದೆ ಕಾರ್ಯಕ್ರಮದ ಅತಿಥಿಗಳಿಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನ ರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಲ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನೆಯ ಕೊರಲಿನ ಮಾಲೆ ಕಪಿಲ ಎರಡು ಸಾವಿರದ 2021-22 ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವಕ್ಕೆ ಶುಭವನ್ನು ಹಾರೈಸಿದಂಥ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸಂಯೋಜಕಿ ಶ್ರೀಮತಿ ಜ್ಯೋತಿಯವರು ಬಂದಿದ್ದಾರೆ ಅವರಿಗೆ ಕೂಡ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೆ ನಾವೆಲ್ಲರೂ ಕೋವಿಡ್ 19 ನೊಂದಿಗೆ ಬದುಕಬೇಕಾದಂಥ ಅನಿವಾರ್ಯತೆ ನಮಗಿದೆ ಅದೇ ಆನ್ಲೈನ್ ತರಗತಿಯನ್ನು ನಡೆಸಲಿಕ್ಕೆ ನಾವಿದ್ದೇವೆ ಎಲ್ಲರ ಆ ಆನ್ಲೈನ್ ತರಗತಿ ಯಾವ ರೀತಿ ನಡೀತಿದೆ ಎಂಬುದರ ಬಗ್ಗೆ ಪ್ರಾಸ್ತಾವಿಕವಾಗಿ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಮತ್ತು ನಮ್ಮ ಪೋಷಕರನ್ನು ಪ್ರೀತಿಯಿಂದ ಸ್ವಾಗತಿಸಲು ಮುಂದಾಗ್ತಾ ಇದ್ದಾರೆ ಅನುದಾನಿತ ಟಿಪ್ಪು ಸುಲ್ತಾನ್ ಜಂಟಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ MH ಮಲ್ಲಾರ್ ಇವರನ್ನು ಈ ಪೋಡಿಯಂಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ಸರ್ ವಿಶೇಷವಾಗಿ COVID-19 ಈ ಮಹಾಮಾರಿಯ ನಿಯಂತ್ರಣದ ಒಂದು ವಿಶೇಷ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ
ಇಂಥ ಒಂದು ಬದಲಾವಣೆಯನ್ನು ಸರ್ಕಾರ ನಿರೀಕ್ಷಿಸುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಈ ಸಂದರ್ಭದಲ್ಲಿಯೂ ಕೂಡ ಎಷ್ಟೊಂದು ಮಹತ್ವ ಇದೆ ಎಂಬುದನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಆತ್ಮೀಯರೇ, ಇಂದು ನಮ್ಮ ಸಂಸ್ಥೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಎಂಬ ಕಾರ್ಯಕ್ರಮವನ್ನು ಒಂದು ವಿಭಿನ್ನ ರೂಪದಲ್ಲಿ ಅಳವಡಿಸಿಕೊಂಡು ಅದರಲ್ಲಿ ಯಶಸ್ವಿ ಆಗುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ. ಬಹುಶಃ ಇದರ ಯಶಸ್ವಿ ಎಷ್ಟು ಆಗುತ್ತದೆ ಎಂಬ ನಿರೀಕ್ಷೆ ನಮ್ಮಲ್ಲಿಲ್ಲ. ಆದರೂ ಒಂದು ಪ್ರಯತ್ನವನ್ನು ಈ COVID-19 ಸಂದರ್ಭದಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಇಂದು COVID-19 ದುಷ್ಪರಿಣಾಮವು ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ ಕ್ಷೇತ್ರದಲ್ಲಿ ಯಾವುದೇ ಮೇಲು ಕೀಳೆಂಬ, ಬಡವ ಬಲ್ಲಿದವೆಂಬ, ಬಿಳಿಯ ಕರಿಯವೆಂಬ ಭೇದ ಭಾವವಿಲ್ಲದೆ ತನ್ನ ಕರಿಯ ಛಾಯೆಯನ್ನು ಅದು ಬೀರಿದೆ. ಇಂದಿನ ಮಕ್ಕಳೇ ಮುಂದಿನ ಭಾರತದ ಭವ್ಯ ಶಿಲ್ಪಿಗಳು. ಈ ನಮ್ಮ ಶಿಲ್ಪಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಕಳೆದೊಂದು ವರ್ಷದಲ್ಲಿ COVID-19 ದುಷ್ಪರಿಣಾಮವಾಗಿ ತಮ್ಮ ಬಾಲ್ಯದ ಆದರ್ಶಮಯವಾದಂಥ, ಆನಂದಮಯವಾದಂಥ ಕನಸುಗಳು ಭಗ್ನಗೊಂಡಿದೆ. ಶೈಕ್ಷಣಿಕವಾಗಿ ದಿಢೀರನೇ ಆದಂಥ ಈ ಬದಲಾವಣೆಯನ್ನು ಮಕ್ಕಳು ಸ್ವೀಕರಿಸುವಲ್ಲಿ ಕಳೆದೊಂದು ವರ್ಷ ಅವರಿಗೆ ಬಹಳ ಕಷ್ಟ ಸಾಧ್ಯವಾಗಿದೆ ಎಂಬಂಥ ಸತ್ಯ ನಮಗೆಲ್ಲರಿಗೂ ಅರಿವಾಗಿದೆ. ಪ್ರಸಕ್ತ ವರ್ಷದಲ್ಲಿ ಸರ್ಕಾರವು ಈ ನೆಲೆಯಲ್ಲಿ ಲಭ್ಯವಾಗಿರುವ ಆಧುನಿಕ ತಾಂತ್ರಿಕತೆಯ ಬಳಕೆಯೊಂದಿಗೆ ಅರ್ಹ ವಯೋಮಿತಿಯ ಮಕ್ಕಳಿಗೆ ತಮ್ಮ ಶಿಕ್ಷಣದ ಒಂದು ವ್ಯವಸ್ಥೆಯನ್ನು ವಿವಿಧ ರೀತಿಗಳ ಆಯಾಮಗಳೊಂದಿಗೆ ಮಕ್ಕಳಿಗೆ ತಲುಪಿಸಿ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಿಕೊಳ್ಳದಂತೆ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ. ಶಿಕ್ಷಕರಾದ ನಾವು ಕೂಡ ಅಷ್ಟೇ, ಇಷ್ಟರವರೆಗೆ ನಮ್ಮ ಸೇವಾವಧಿಯಲ್ಲಿ ತರಗತಿ ಕೋಣೆಗಳಿಗೂ ಅಲ್ಪ ಸ್ವಲ್ಪ ಪ್ರವಾಸ ಹಾಗೆ ಹೀಗೆ ಮಾಡಿಕೊಂಡು ನಾವು ನಮ್ಮ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದೆವು. ನಾವು ಸಹ ಇವತ್ತಿನ ಆಧುನಿಕ ತಾಂತ್ರಿಕತೆಯ ಲಭ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ಬೇರೆ ವಿಧಾನಗಳಿಂದ ವಿಭಿನ್ನ ರೀತಿಯಲ್ಲಿ ದಾಖಲಾತಿಯಾದಂಥ ಎಲ್ಲ ಮಕ್ಕಳಿಗೂ ಅಥವಾ ದಾಖಲಾತಿಯಿಂದ ವಂಚಿತರಾದ ಮಕ್ಕಳನ್ನು ಸೇರಿಸಿಕೊಂಡು ಒಂದು ಕ್ರಿಯಾತ್ಮಕವಾದಂಥ ಯೋಜನೆಯನ್ನು ಹಾಕಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಇವತ್ತು ಶಿಕ್ಷಣ ಇಲಾಖೆ ನಿರ್ದೇಶಿಸಿ ನಮ್ಮ ಮೂಲಕ ಆ ಕೆಲಸವನ್ನು ಮಾಡಿಸ್ತಾ ಇದೆ. ಈ ಪ್ರಯುಕ್ತ ಇಂದು ಕರ್ನಾಟಕ ರಾಜ್ಯದಲ್ಲೆಲ್ಲ July 1 COVID-19 ಹಿನ್ನೆಲೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಒಂದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಯೋಜನೆಯನ್ನು ಹಾಕಿಕೊಂಡಿದೆ. ನಮ್ಮ ಜಿಲ್ಲೆಯ ಸನ್ಮಾನ್ಯ ಉಪನಿರ್ದೇಶಕರು, ಅದೇ ರೀತಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳ ನಿರ್ದೇಶನದಂತೆ ಇವತ್ತು COVID-19 SOP ನಿಯಮವನ್ನು ಪಾಲಿಸುವುದರ ಮೂಲಕ ಇವತ್ತು ಒಂದು ಸಾಂಕೇತಿಕವಾಗಿ ಪ್ರಾರಂಭೋತ್ಸವವನ್ನು ಶಾಲಾ ಕಟ್ಟಡದಲ್ಲಿ ಮಾಡಿ ನಂತರ ಮನೆ ಮನೆಗೆ ಭೇಟಿ ಮಾಡಿ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿ ಹೂ ಗುಲಾಬಿಯನ್ನು ಕೊಟ್ಟು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಎಲ್ಲ ಹೆತ್ತವರು, ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರಿಗೆ ಇದರ ಒಂದು ಸಂದೇಶ ತಲುಪಬೇಕು, ಎಲ್ಲರೂ ಭೌತಿಕವಾಗಿ ಇಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಎಂಬ ನೆಲೆಯಲ್ಲಿ ನಾವು ಒಂದು ಚಿಕ್ಕ ಪ್ರಯತ್ನವನ್ನು ಯೂಟ್ಯೂಬ್ ಮೂಲಕ ಇದರ ನೇರ ಪ್ರಸಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳು ಇವತ್ತು ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಇಲ್ಲದರೂ ಕೂಡ ಝೂಮ್ ಮೂಲಕ ಅವರಿಗೆ ನಾವು ಇದರ ಒಂದು ನಮಗೆಲ್ಲ ಸಂದೇಶವನ್ನು ಎಲ್ಲರಿಗೆ ತಾವು ತಿಳಿಸಬೇಕೆಂದರೆ ಅವರಲ್ಲಿ ಕೇಳಿಕೊಂಡಿದ್ದೇನೆ. ಅವರು ಕೂಡ ಇವತ್ತು ಝೂಮಿನ ಮೂಲಕ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ನಮ್ಮ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ನಮ್ಮ ಸಂಚಾಲಕರಿದ್ದಾರೆ, ಸನ್ಮಾನ್ಯ ಅಲ್ಹಾಜ್ AK ಮೊಯ್ದೀನ್ ಸಾಹೇಬ್ರವರು. ಕಳೆದ ಹಲವು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಉತ್ತಮ ಸೇವೆಯನ್ನು ಮಾಡಿಕೊಂಡು ಬಂದು ನಮ್ಮ ಶಾಲೆ ಎಲ್ಲ ಮಕ್ಕಳ ಮತ್ತು ಶಿಕ್ಷಕರ ಬಗ್ಗೆ ಕಾಳಜಿ ವಹಿಸಿಕೊಂಡು ಇರುವಂಥ ಸೈಯದ್ ಮದಿನಿ ಚಾರಿಟಿ ಟ್ರಸ್ಟ್ನ ಕಾರ್ಯದರ್ಶಿಯಾದಂಥ ಅಲ್ಹಾಜ್ AK ಮೊಯ್ದೀನ್ರವರನ್ನು ಈ ಶುಭ ಸಮಾರಂಭಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅದೇ ರೀತಿಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳೆಲ್ಲರೂ ಕೂಡ ಝೂಮಲ್ಲಿ ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಲಿದ್ದಾರೆ. ಅವರು ಸೇರಿಕೊಳ್ಳುವ ಸಂದರ್ಭದಲ್ಲಿ ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರ ಪರವಾಗಿ ಇವತ್ತು ನಮಗೆ ಸಂತೋಷ ಅಂದರೆ
ಜೂಮ್ ಅನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ಸೇರಿಕೊಳ್ಳಲಿಕ್ಕೆ ನಮ್ಮ ಆತ್ಮೀಯ ಒಂದು ನಮ್ಮ ಸಹೋದರಿಯರೇ ಶಿಕ್ಷಣ ಸಂಯೋಜಕಿಯಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಜ್ಯೋತಿ ಮೇಡಮ್ ಇವತ್ತು ನಮ್ಮ ಜೊತೆಗೆ ಬಂದರೆ ಇಡೀ ಶಿಕ್ಷಣ ಇಲಾಖೆ ನಮ್ಮ ಜೊತೆಯಲ್ಲಿ ಇದ್ದ ಹಾಗೆ ಆಗ್ತದೆ ಅವರು ಜೂಮ್ ಅಲ್ಲಿದ್ದಾರೆ ನಾವು ಜ್ಯೋತಿ ಮೇಡಮ್ ಅವರನ್ನು ಪ್ರತ್ಯಕ್ಷವಾಗಿ ಈಗ ನೋಡುವಂಥ ಒಂದು ಎಲ್ಲ ವಿಚಾರದಲ್ಲಿ ನಮ್ಮ ಜೊತೆಯಲ್ಲಿ ಸಾಥ್ ಕೊಡುವಂಥ ಒಂದು ಮೇಡಮ್ ಅವರು ಎಲ್ಲ ವಿಚಾರದಲ್ಲಿ ಎಷ್ಟು ಬ್ಯುಸಿ ಅಂದರೆ ಅವರು ಕೆಲವೊಮ್ಮೆ ತಲೆ ಎತ್ತಲಿಕ್ಕೆ ಬಿಡಿಸೋದಿಲ್ಲ ನಾವು ಹೇಳ್ಬೇಕು ಗುಡ್ ಮಾರ್ನಿಂಗ್ ಮೇಡಮ್ ಯಾಕೆ ಯಾಕೆಂದರೆ ಅವರು ಕೆಳಗೆ ಇದ್ದಾರೆ ಯಾಕೆ ಕಂಪ್ಯೂಟರಲ್ಲಿ ಕೂತ್ಕೊಂಡ್ರೆ ಸಾಕು ಅವರಿಗೆ ಎಸ್ ಎಲ್ ಸಿ ಮತ್ತೊಂದು ಮಗು ನಿಮ್ಗೆ ಗೊತ್ತುಂಟು ಅದು ಆಫೀಸಲ್ಲಿ ಮಾತ್ರ ಅಲ್ಲ ಇನ್ನು ಮನೆಗೆ ಹೋದ್ರೆ ಬಹುಶಃ ಅದು ಅವರೊಟ್ಟಿಗೆ ಹೋಗ್ತದೆ ಮನೇಲಿ ಗೊತ್ತಿಲ್ಲ ಹೇಗೆ ಅಂತ ಅಂತೂ ದಿನದ 24 ಗಂಟೆಯಲ್ಲಿ ಸಾಧಾರಣ ಒಂದು 18 ಗಂಟೆ ಅದರಲ್ಲಿ ಇದ್ದುಕೊಂಡು ಸರ್ಕಾರಕ್ಕೆ ಕಾಲಕಾಲ ಕೊಡುವಂಥ ನಮ್ಮ ಮಾಹಿತಿಯು ನಮಗೊಂದು ಕೇಳಿದ್ಕೊಳ್ಳೆ ತಲೆ ಬೀಸಿರ್ತದೆ ಮೇಡಮ್ ಹಾಗಲ್ಲ ಎಲ್ಲವನ್ನು ಕೂಡ ಭಾಳ ತಾಳ್ಮೆಯಿಂದ ಮತ್ತು ಅಷ್ಟೇ ಎಷ್ಟು ಅಷ್ಟು ಆ ಒಂದು ಕೆಲಸದ ಒತ್ತಡದಲ್ಲಿದ್ದರೂ ಕೂಡ ನಮ್ಮಲ್ಲಿ ಒಂದು ಅಸನ್ಮುಖಿ ಯಾವಾಗಲೂ ಮೇಡಮ್ಗೆ ಇವತ್ತು ಕಾಣ್ತಾ ಇಲ್ಲ ಯಾಕೆಂದರೆ ಮಾಸ್ಕ್ ಹಾಕಿದ್ದಾರೆ ಅಸನ್ಮುಖಿ ಎಂಬುದಿದೆ ಅದು ಅವರ ಕಣ್ಣಲ್ಲಿ ಗೊತ್ತಾಗ್ತದೆ ಆದ್ದರಿಂದ ಇಂಥ ಮೇಡಮ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ನಾನು ತಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿಯ ಯುವ ಉತ್ಸಾಹಿ ಕಾರ್ಯದರ್ಶಿ ಅಬ್ದುಲ್ ಸಮದ್ರವರು ದಿವಂಗತ ಇಬ್ರಾಹಿಂ ಅಜರ್ ಸುಪುತ್ರರು ಈ ಶಾಲೆಯನ್ನು ಸ್ಥಾಪನೆ ಮಾಡಿದಂಥ ಅಧ್ಯಕ್ಷರು ಇವತ್ತು ಶಾಲಾ ಅಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಆಗಿದ್ದುಕೊಂಡು ಉತ್ತಮ ರೀತಿಯ ಕೆಲಸವನ್ನು ಮಾಡುವಲ್ಲಿ ಶ್ರಮಿಸುವಂಥ ಒಂದು ವ್ಯಕ್ತಿಯಾಗಿದ್ದಾರೆ ಅನಿವಾರ್ಯ ಕಾರಣದಿಂದ ಬೇರೆ ಕಡೆಗೆ ಹೋಗುವವರು ಇವತ್ತು ನಮ್ಮ ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇನೆ ಅಂತ ಭರವಸೆಯನ್ನು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಹಿರಿಯರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರು ನಮ್ಮ ಪೋಷಕರು ಶಾಲಾ ಅಭಿವೃದ್ಧಿ ಸಮಿತಿಯ ಗೌರವಾನ್ವಿತ ಸದಸ್ಯರು ಸೈಯದ್ ಮದನಿ ಜಮಾತಿನಲ್ಲಿರುವಂತಹ ಗೌರವಾನ್ವಿತ ಸದಸ್ಯರಂತ ಹಮ್ಮಬ್ಬರವರು ನಮ್ಮ ಜೊತೆಯಲ್ಲಿ ಸದಾ ಇರ್ತಾರೆ ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಭಾಗವಹಿಸುವಂಥ ಕೆಲವೇ ಮಂದಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ಅವರಿಗೂ ಅದೇ ರೀತಿಯಲ್ಲಿ ಹೊಸಕೂರಲ್ ಚಲನವರಿಗೂ ಅದೇ ರೀತಿಯಲ್ಲಿ ಯೂಟ್ಯೂಬಿನ ನಮ್ಮ ಸ್ನೇಹಿತರಿಗೂ ಅದೇ ರೀತಿಯಲ್ಲಿ ಇವತ್ತು ಈ ಯೂಟ್ಯೂಬ್ನ ಮೂಲಕ ನೇರವಾಗಿ ಅನೇಕ ನಮ್ಮ ಬಂಧುಗಳು ಹಿತೈಷಿಗಳು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ನೇರವಾಗಿ ಈ ಕಾರ್ಯಕ್ರಮವನ್ನು ನೋಡಿಕೊಳ್ಳುತ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ಈ ಊರಲ್ಲಿ ಮಾತ್ರ ಬೇರೆ ಬೇರೆ ಕಡೆಯಲ್ಲಿದ್ದಾರೆ ಎಲ್ಲರಿಗೂ ಕೂಡ ಹೇಳಿದ್ದೇವೆ ಯೂಟ್ಯೂಬ್ ಇದೆ ನೀವು ಹೊರದೇಶದಲ್ಲಿ ಕೂಡ ನೋಡಲಿಕ್ಕೆ ಆಗ್ತದೆ ನೀವು ನೋಡ್ತಾ ಇರಬೇಕಂತ ಹೇಳಿದ್ರೆ ಅನೇಕ ಮಂದಿ ಇವತ್ತು ಯೂಟ್ಯೂಬ್ ಓಪನ್ ಮಾಡಿ ಆಗಲೇ 9:30 ಕೂತವರಿದ್ದಾರೆ ಅವರಲ್ಲಿ ಕೂಡ ನಾನು ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾರು ಸೇರಿಕೊಳ್ತಾರೆ ಅವರಿಗೆ ನಾವು ಮತ್ತೆ ಆ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡುತ್ತಾ ನನ್ನ ಈ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸಿದ ಜೊತೆಯಲ್ಲಿ ನನ್ನ ಎಲ್ಲ ಆತ್ಮೀಯ ನಮ್ಮ ಮಿತ್ರರಿದ್ದಾರೆ ಸಹೋದ್ಯೋಗಿ ಬಂಧುಗಳಿದ್ದಾರೆ ಅವಿರತ ಪ್ರಯತ್ನವನ್ನು ಪಟ್ಟಿದ್ದಾರೆ ಇದರ ಜೊತೆಯಲ್ಲಿ ಅವರ ಪ್ರಯತ್ನದ ಫಲವಾಗಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಈಗಾಗಲೇ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಸನ್ಮಾನ್ಯ ಶ್ರೀಮತಿ ರಾಜಲಕ್ಷ್ಮಿ ನಮ್ಮ ತಾಲೂಕಿಗೆ ಒಂದು ರಾಜ ಇದ್ದ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ರಾಜಲಕ್ಷ್ಮಿ ಅವರಿದ್ದಾರೆ ಅವರಿಗೆ ನಮ್ಮ ಈ ಒಂದು ಮಂಗಳೂರು ತಾಲೂಕು ದಕ್ಷಿಣ ವಲಯದಲ್ಲಿ ಅನೇಕ ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಬಹಳ ಮುಕ್ತ ಮನಸ್ಸಿನಿಂದ ಒಂದು ಕೆಲಸ ಮಾಡುವ ಒಂದು ಮಹಿಳೆ ಅದೇ ರೀತಿಯಲ್ಲಿ ಒಂದು ಸಾಹಸ ಮಹಿಳೆ ಯಾವುದೇ ರೀತಿಯಲ್ಲಿ ಕೂಡ ಹೇಳಲಿಕ್ಕಿಲ್ಲ ಯಾಕೆಂದರೆ ನಮ್ಮ ತಾಲೂಕಿಗೆ ಎರಡನೇ ಬಾರಿಗೆ ಬಿಯೋರಾಗಿ ಬಂದಂಥ ಏಕೈಕ ವ್ಯಕ್ತಿ ಅಂದರೆ ಶ್ರೀಮತಿ ರಾಜಲಕ್ಷ್ಮಿಯು ಯಾರು ಕೂಡ ಅವರು ಬರುವಾಗ ಭವ್ಯ ಸ್ವಾಗತ ಮಾಡಿದ್ದಾರೆ ಅಧಿಕಾರಿಗಳು ಯಾವಾಗ ಹೋಗಿದ್ದಾರೆ ಅಂತಂದು ನಮಗೆ ಲೆಕ್ಕ ಹಾಗಲ್ಲ ನಮ್ಮ ರಾಜಲಕ್ಷ್ಮಿಯವರು ಕೆಲಸಲ ಬಂದಾಗಲೂ ಅದೇ ರೀತಿಯ ಪ್ರೀತಿ ವಾತ್ಸಲ್ಯ ಮತ್ತು ನಮ್ಮಲ್ಲಿ ಅದೇ ರೀತಿ ಆತ್ಮೀಯತೆ ಇತ್ತು ಎಲ್ಲರ ಜೊತೆಯಲ್ಲಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಇಟ್ಟುಕೊಂಡಿದ್ದಾರೆ ನಮ್ಮೆಲ್ಲ ಕೆಲಸಗಾರರಿಗೆ ನಮಗೆ ಸಹಕಾರ ಕೊಟ್ಟುಕೊಂಡು ನಿರ್ದೇಶನ ಮಾಡಿಕೊಂಡು ನಮ್ಮ ಮಂಗಳೂರು ದಕ್ಷಿಣ ವಲಯವನ್ನು ಉತ್ತುಂಗಕ್ಕೆ ಹೋಗುವಲ್ಲಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ನಮ್ಮ ಉಳ್ಳಾಳ ಪೌರಾಯಿಕರು ಸನ್ಮಾನ್ಯ ರಾಯಪ್ಪರವರು ಕೂಡ ನಮ್ಮ ಈ ಒಂದು ಝೂಮ್ ಮೀಟಿಂಗಲ್ಲಿದ್ದ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಆದ್ದರಿಂದ ಸನ್ಮಾನ್ಯ ರಾಯಪ್ಪರವರು ನಮ್ಮ ಕಮಿಷನರ್ ಆಗಿ ಉಳ್ಳಾಳ ನಗರಸಭೆಗೆ ಬಂದಾಗ ತುಂಬ ಸಮಸ್ಯೆಗಳಿತ್ತು ಕಸದ ರಾಶಿಯ ಮೇಲೆ ಅವರು ತಂದು ಬಂದಾಗ ಇದು ಅಧಿಕಾರ ಇವತ್ತು ಅದಕ್ಕೊಂದು ಹೋರಾಟ ಮಾಡ್ತಾರೆ ನನಗೆ ಅನಿಸ್ತಿದೆ ನಿಜವಾಗಿ ರಾಯಪ್ಪ ಅಂದರೆ ರಾಯರು ರಾಯರು ಬಂದರು ಮಾವನ ಮನೆಗೆ ಅಂತ ಒಂದು ಪದ್ಯ ಇತ್ತು ರಾಯರು ಬಂದರು ಉಳ್ಳಾಳ ನಗರಕ್ಕೆ ಅಂತ ಹೇಳಿದರೆ ನಮಗೆ ದೊಡ್ಡ ವಿಷಯ ಈಗ ಅವರು ರಾಯರಾಗಿ ಆಗಿದ್ದಾರೆ ಎಲ್ಲ ಕಡೆಯಲ್ಲಿ ಅಷ್ಟು ದೂರದಿಂದ ಬಹುಶಃ ಕುಂದಾಪುರದಿಂದ ಬರ್ತಾರೆ 6 ಗಂಟೆಗೆ 6:30 ಗಂಟೆಗೆ ಅವರು ಇಲ್ಲಿದ್ದಾರೆ ಎಷ್ಟು ಗಂಟೆಗೆ ಊರು ಬಿಡ್ತಾರೆ ಗೊತ್ತಿಲ್ಲ ಬಹಳ ಒಂದು ನಿಕಟವಾದ ಒಂದು ಜನಸಂಪರ್ಕವನ್ನು ಇಟ್ಟುಕೊಂಡ ದಕ್ಷ ಪ್ರಾಮಾಣಿಕ ಒಂದು ಅಧಿಕಾರಿ ಅಂತೇಳಿದರೆ ರಾಯಪ್ಪರು ಅಂತೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ ಎಲ್ಲಿ ಏನಾದರೂ ಅಲ್ಲಿ ಸ್ಪಾಟಲ್ಲಿ ಅವರಿದ್ದಾರೆ ಕಡಲ ಕೊರತೆಯಾದರೆ ಅಲ್ಲಿದ್ದಾರೆ ಮತ್ತೊಂದಾದರೆ ಅಲ್ಲಿದ್ದಾರೆ COVID-19 ಸಂದರ್ಭದಲ್ಲಿ ವೈದ್ಯರಾಗಿಯೂ ಪೊಲೀಸರಾಗಿಯೂ ಸಾಮಾಜಿಕ ಜನರಲ್ಲಿ ಕಾರ್ಯಕರ್ತರಾಗಿಯೂ ಅವರು ದಕ್ಷವಾದಂತಹ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ರಿಂದಲೇ ಇವತ್ತು ಉಳ್ಳಾಳ ಇಷ್ಟು ಜನದಂದಣೆ ಇದ್ದರೂ ಕೂಡ COVID-19 ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲಿಕ್ಕೆ
ಸನ್ಮಾನ್ಯ ರಾಯಪುರು ಸಹಕಾರಿಯಾಗಿದೆ ಅಂತ ಹೇಳುತ್ತಾ ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಸರ್, ಈಗ ನಾವೊಂದು ಉದ್ಘಾಟನೆ ಮಾಡಿಕೊಂಡು ಮುಂದಕ್ಕೆ ನಾವು ಸನ್ಮಾನ್ಯ ನಮ್ಮ ಕಮಿಷನರ್ ರಾಯಪುರ ಅವರು ಅವರಿಗೆ ಮಾತಾಡಲು ಅವಕಾಶ ಕೊಡ್ತಾ ಇದ್ದೇವೆ ಸರ್. ಈಗ ನಾವೊಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಒಂದು ಮಾಡಲಿಕ್ಕಿದ್ದೇವೆ. ಅಹಮ್ಮಬ್ಬಾರ್ ಅವರು ನಮ್ಮೊಂದಿಗಿದ್ದಾರೆ, ಅದೇ ರೀತಿ ಶಾಲಾ ಸಂಚಾಲಕರಾಗಿರತಕ್ಕಂಥ ಜನಾಬ್ ಹಾಜಿ ಎ ಕೆ ಮೊಯ್ದೀನ್ರವರು ಕೂಡ ನಮ್ಮೊಂದಿಗಿದ್ದಾರೆ, ಅದೇ ರೀತಿ ಶಾಲಾಭಿವೃದ್ಧಿ ಸಮಿತಿಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಸನ್ಮಾನ್ಯ ಸಮಾದ್ರವರು ಮತ್ತು ಶಿಕ್ಷಣ ಸಂಯೋಜಕಿ ಶ್ರೀಮತಿ ಜ್ಯೋತಿಯವರು ನಮ್ಮೊಂದಿಗಿದ್ದಾರೆ, ಮತ್ತು ಎಲ್ಲ ಅಧ್ಯಾಪಕ ವೃಂದ ವೃತ್ತದ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ, ಇದೀಗ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆ ಕೋಟೆಪುರ ಉಳ್ಳಾಲ ಇಲ್ಲಿ ಶಾಲಾರಂಭ ಪ್ರಾರಂಭೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಈಗ ಆಜ್ರಾ ವಿದ್ಯಾರ್ಥಿನಿ ಪರದೆಯನ್ನು ತೆರೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಯುಲ್ಲಾಹಿಲ್ ಹಮ್ದ್. ಆಟ್ಯ ಗಣ್ಯರುಗಳ ಸಮ್ಮುಖದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿ ಹಾಜರರವರ ಅಮೃತಾಸ್ತ್ರದಿಂದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳು ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮೊಂದಿಗೆ ಹಲವಾರು ಗಣ್ಯರು ಝೂಮ್ ಅಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ, ಝೂಮ್ ಮೀಟ್ ಅಲ್ಲಿ. ಮೊದಲಿಗೆ ನಾವು ನಮ್ಮ ನಗರ ಪೌರಾಯುಕ್ತೆಯಾಗಿರತಕ್ಕಂಥ ಶ್ರೀಯುತ ರಾಯಪ್ಪರವರ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಝೂಮಲ್ಲಿ ನಮ್ಮೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ರಾಜಲಕ್ಷ್ಮಿ ಇದ್ದಾರೆ, ಕ್ಷೇತ್ರ ಸಂಪನ್ಮೂಲಾಧಿಕಾರಿ ಶ್ರೀಯುತ ಪ್ರಶಾಂತ್ರವರು ಕೂಡ ನಮ್ಮೊಂದಿಗೆ ಈಗ ಜಾಯ್ನ್ ಆಗಿದ್ದಾರೆ. ಅದೇ ಇದೀಗ ನಾವು ರಾಯಪ್ಪರಲ್ಲಿ ಈ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ನೀಡುವಲ್ಲಿ ನಮ್ಮ ನಗರ ಪೌರಾಯುಕ್ತೆಯಾಗಿರತಕ್ಕಂಥ ರಾಯಪ್ಪರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಇದೀಗ ಏನು ನಮ್ಮನ್ನು ಅವರು ಝೂಮ್ ಮೀಟಲ್ಲಿ ಇದ್ದಾರೆ. ಶಾಲೆ ಇದ್ದರೆ ಮಕ್ಕಳು ಎನ್ನುವಂತಹ ಒಂದು ಕಾಲವಿತ್ತು. ಕಳೆದ ಮಾರ್ಚ್ನಿಂದ 2019 ನಂತರದ ದಿನಗಳಲ್ಲಿ ನಾವು ಪ್ರಾಯಶಃ ಮಕ್ಕಳ ಮುಖವನ್ನು ಶಾಲೆಯಲ್ಲಿ ಕಂಡದ್ದು ಬಹಳ ಅಪರೂಪ. ಗೊತ್ತಿದೆ, ನಾವು ಕೋವಿಡ್ ಎನ್ನುವಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮ ಮಕ್ಕಳು ಇವತ್ತು ಶಿಕ್ಷಣದಿಂದ ದೂರವಾಗುವಂತಹ ಕಾಲ ಎದುರಾಗಿದೆಯೋ ಎನ್ನುವಂತಹ ಹೆದರಿಕೆ ನಮ್ಮ ಎದೆಯಲ್ಲಿ ಉಂಟಾಗ್ತಾ ಇದೆ. ಇದನ್ನೆಲ್ಲವನ್ನು ನೋಡಿಕೊಂಡು ನಮ್ಮ ಸರ್ಕಾರ, ಶಿಕ್ಷಣ ಇಲಾಖೆ ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ವಿದ್ಯಾರ್ಥಿಗಳನ್ನು, ಮಕ್ಕಳನ್ನು ಶಾಲೆಯಿಂದ ಹೊರಗೆ ಉಳಿಯದ ಹಾಗೆ ನೋಡಿಕೊಂಡು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜಿಸುವುದರ ಮೂಲಕ ನಮ್ಮ ಶಿಕ್ಷಣ, ಪಾಠ, ಪ್ರವಚನಗಳು ವಿದ್ಯಾರ್ಥಿಗಳಿಗೆ ಮುಟ್ಟಬೇಕು ಅನ್ನುವಂಥ ದೃಷ್ಟಿಯಲ್ಲಿ ನಾವು ಇವತ್ತು ಆನ್ಲೈನ್ ತರಗತಿಯನ್ನು ಔಪಚಾರಿಕವಾಗಿ ಉದ್ಘಾಟನೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪ್ರಾಯಶಃ ಇದು ಒಂದು ಹೊಸ ಪ್ರಯತ್ನ. ಟಿಪ್ಪು ಸುಲ್ತಾನ್ ಶಾಲೆಯವರು ಈ ರೀತಿ ಒಂದು ಝೂಮ್ ಮೀಟಿಂಗ್ ಮಾಡುವುದರ ಮೂಲಕ ಪೋಷಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಯೂಟ್ಯೂಬ್ ಮೂಲಕ ಯಾವ ಕ್ಷಣದಲ್ಲಿ ಕೂಡ ಅದೇ ಕ್ಷಣದಲ್ಲಿ ನಾವು ನೋಡಬೇಕಾಗಿಲ್ಲ, ಯೂಟ್ಯೂಬ್ ಮೂಲಕ ಮತ್ತೆ ಕೂಡ ಪಾಠವನ್ನು ವೀಕ್ಷಣೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಹೊಸ ಪ್ರಯತ್ನ ಸರ್, ತಮಗೆ ಧನ್ಯವಾದಗಳು. ಅದಕ್ಕಾಗಿ ಬಹಳಷ್ಟು ಶ್ರಮ ವಹಿಸಿದ್ದೀರಿ, ತಾಂತ್ರಿಕರನ್ನು ಭೇಟಿ ಮಾಡಿಕೊಂಡು ಅವರ ಸಲಹೆ ಸೂಚನೆಯ ಪ್ರಕಾರ ಏನೋ ಒಂದು ನಮ್ಮ ಪೋಷಕರಿಗೆ ಮುಟ್ಟಬೇಕು ಅನ್ನುವಂಥ ದಿಟ್ಟ ಹೆಜ್ಜೆಯನ್ನಿಟ್ಟಿದ್ದೀರಿ. ನಿಮ್ಮ ಹೆಜ್ಜೆ ಯಶಸ್ವಿಯಾಗಲಿ. ಜೀವನ ಅನ್ನುವುದು ಕಷ್ಟ ಸುಖಗಳ ಸಮ್ಮಿಲನ, ಒಂದೇ ರೀತಿ ಇರುವುದಿಲ್ಲ. ನಮ್ಮ ಜೀವನ ನಿಂತ ನೀರಾಗಬಾರ್ದು, ಹರಿಯುತ್ತಿರುವಂತಹ ಸಾಗರವಾಗಬೇಕು. ಹೀಗಿರುವಾಗ ಕಷ್ಟ ಸುಖಗಳನ್ನು ನಾವು ಸಮಭಾಗಿಯಾಗಿ ತೆಗೆದುಕೊಂಡು ಜೀವನವನ್ನು ನಡೆಸಿದಾಗ ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ನಾವು ಉನ್ನತ ಹೆಜ್ಜೆಯನ್ನು ಇಡಬಹುದು. ಏನು ಕೊರೋನಾ ಬಂದಿದೆ ಅಂತ ಹೇಳಿದ್ರು ಕೂಡ ಅದರ ಜೊತೆ ನಾವು ಬದುಕಬೇಕಾದಂಥ ಅನಿವಾರ್ಯತೆ ನಮಗಿದೆ. ಹಾಗಾಗಿ ಎಲ್ಲವನ್ನು ಕೂಡ ಸ್ವೀಕರಿಸಿಕೊಂಡು ಭಗವಂತ ಏನು ಕೊಟ್ಟಿದ್ದಾನೆ ಅದನ್ನು ಸ್ವೀಕರಿಸೋಣ. ಅವನು ಕಾಯುವವನು ಅವನೇ, ಕೊಲ್ಲುವವನು ಅವನೇ. ಹಾಗಾಗಿ ಎಲ್ಲ ಹೆಜ್ಜೆಯನ್ನು, ಎಲ್ಲ ಭಾರವನ್ನು ನಾವು ಭಗವಂತನ ಮೇಲಿಟ್ಟುಕೊಂಡು ಕೊರೋನಾ ಮಹಾಮಾರಿ ನಮ್ಮನ್ನು ಬಹಳ ಬೇಗ ನಮ್ಮಿಂದ ದೂರ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ
ಅವಕಾಶಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತೇನೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಪೋಷಕರೇ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ನಿಮ್ಮ ಆಸ್ತಿ ನಿಮ್ಮ ಮಗು ನಿಮ್ಮ ಆಸ್ತಿ ಆ ಆಸ್ತಿಯನ್ನು ನಾವು ಸುಶಿಕ್ಷಿತರಾಗಿ ಮಾಡಬೇಕಾದ್ರೆ ಯಾವ ರೀತಿಯಿಂದಾದರೂ ಶಿಕ್ಷಣ ಕೊಡಲೇಬೇಕು ನಾವು ಕೈ ಸೇರಿಸಿದ್ರೆ ಆನ್ಲೈನ್ ತರಗತಿ ಮಾಡುವಾಗ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನೀವು ಪ್ರೋತ್ಸಾಹ ನೀಡಿ ತಮ್ಮ ಮೊಬೈಲ್ ಅನ್ನು ಆದಷ್ಟು ವಿದ್ಯಾರ್ಥಿಗಳ ಕೈಗೆ ಬೇರೆ ಸಮಯದಲ್ಲಿ ಬೇಡ ಆದಷ್ಟು ವಿದ್ಯಾರ್ಥಿಗಳಿಗೆ ಸಿಗುವ ಹಾಗೆ ಪ್ರೇರಣೆ ನೀಡಿ ಆ ರೀತಿ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ ಯಾಕಂತ ಹೇಳಿದ್ರೆ ನಮ್ಮ ಶಿಕ್ಷಕರ ಜೊತೆ ನೇರವಾದ ಸಂವಾದವನ್ನು ನೇರ ತರಗತಿ ಕೋಣೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ತರಗತಿ ಕೋಣೆಯಲ್ಲಿ ಪಾಠ ಮಾಡುವ ಅವಕಾಶ ಬಹಳ ಕಡಿಮೆ ಸ್ವಲ್ಪ ದಿನಗಳವರೆಗೆ ಕಾದು ನೋಡೋಣ ನಿರೀಕ್ಷೆಯಲ್ಲಿ ಬದುಕೋಣ ಎಲ್ಲರ ಬದುಕು ಹಸನಾಗಲಿ ಅಂತೇಳಿ ಹಾರೈಸುತ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ವಂದಿಸುತ್ತೇನೆ ಥ್ಯಾಂಕ್ ಯು ಸರ್ ಕೆವರಿಗೆ ಆತ್ಮೀಯ ಅಭಿನಂದನೆಗಳ ಜೊತೆಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಈ ಕೋವಿಡ್ನ ಈ ಸಮಯದಲ್ಲಿ ಒಂದು ವಿಶಿಷ್ಟ ರೀತಿಯಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಬೇಕು ಅಂತ ಬಹಳ ದಿನಗಳಿಂದ ಅದರ ಹಿಂದೆ ನಡೆದು ಅಲೆದಾಡಿ ಓಡಿ ಕಾರ್ಯಕ್ರಮ ಸೆಟ್ ಮಾಡಿದ್ದೇವೆ ಇರತಕ್ಕಂಥ ತನ್ನ ಇಳಿಯ ವಯಸ್ಸಿನಲ್ಲಿ ಕೂಡ ಎಳೆಯ ಹುಮ್ಮಸ್ಸನ್ನು ಸೋರಿಸಿ ಒಂದು ಸಾಹಿತ್ಯದ ಹೃದಯವನ್ನು ಹೊಂದಿರತಕ್ಕಂಥ ಕೇಂದ್ರ ಚಾರಿಟೇಬಲ್ ಟ್ರಸ್ಟ್ನ ಜೊತೆ ಕಾರ್ಯದರ್ಶಿ ಆಗಿರತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ್ಯ ಹಾಜಿ ಎ ಕೆ ಮೊಯ್ದೀನ್ರವರು ಈ ಶಾಲಾ ಸಂಚಾಲಕರ ನೆಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವಕ್ಕೆ ಶುಭವನ್ನು ಹಾರೈಸಬೇಕು ಮತ್ತು ತಮ್ಮ ಮಾರ್ಗದರ್ಶನವನ್ನು ತಮಗೆ ನೀಡಬೇಕು ಎಂಬ ನೆಲೆಯಲ್ಲಿ ನಿಮ್ಮನ್ನು ಈ ಪೋಡಿಯಂಗೆ ನಾನು ಆಹ್ವಾನಿಸಿದ್ದೇನೆ ಸರ್ ಕಳೆದ ಎರಡೂ ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾದಂತಹ ವಿದ್ಯಾರ್ಥಿಗಳ ಪರಿಸ್ಥಿತಿಯನ್ನು ನೋಡುವಾಗ ನಮಗೆ ತುಂಬ ದುಃಖ ಆಗ್ತದೆ ಯಾಕೆಂದರೆ ಶಾಲೆಗೂ ಮತ್ತು ವಿದ್ಯಾರ್ಥಿಗಳಿಗೂ ಯಾವುದೇ ಒಂದು ಸಂಬಂಧ ಇಲ್ಲದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದು ಇಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ ಜಗತ್ತಿನಾದ್ಯಂತ ಇರುವಂಥ ಒಂದು ಆ ಒಂದು ಪರಿಸ್ಥಿತಿ ಕೊರೋನಾದಿಂದಾಗಿ ಎಲ್ಲ ರಂಗದಲ್ಲೂ ಆರ್ಥಿಕ ರಂಗ ಸಾಮಾಜಿಕ ಹಾಗೂ ಎಲ್ಲ ಲಕ್ಷ ಜನರು ತಮ್ಮ ಪ್ರಾಣವನ್ನು ಕಳೆಕೊಂಡಂಥ ಒಂದು ಪರಿಸ್ಥಿತಿ ವಿದ್ಯಾ ಅಂದರೆ ವಿದ್ಯಾ ಕಲಿಯುವುದೆಂದರೆ ಮಕ್ಕಳಿಗೆ ಜೀವನದಲ್ಲಿ ಅವರು ಮುಂದೆ ಬರಲಿಕ್ಕೆ ಒಂದು ಮೆಟ್ಟಲು ನಾವು ಇದನ್ನೇ ಇಲ್ಲದಂತೆ ಮಾಡಿದರೆ ಅಲ್ಲಿ ಮಕ್ಕಳ ಭವಿಷ್ಯ ಏನಾಗಬಹುದು ಕಳೆದ ಎರಡು ವರ್ಷದಿಂದ ಒಂದು ಕಣ್ಮುಚ್ಚಾಲೆ ಆಟ ಶಾಲೆ ಪ್ರಾರಂಭ ಆಗ್ತದೋ ಇಲ್ಲವೋ ಫೀಸ್ ಕಟ್ಟಬೇಕೋ ಇಲ್ಲವೋ ಆನ್ಲೈನ್ ಕ್ಲಾಸ್ ಉಂಟೋ ಇಲ್ಲವೋ ಈ ರೀತಿಯಾಗಿ ಒಂದು ಪೋಷಕರಿಗೂ ಒಂದು ಕನ್ಫ್ಯೂಸ್ ವಿದ್ಯಾರ್ಥಿಗಳಿಗೂ ಒಂದು ಕನ್ಫ್ಯೂಸ್ ಹಾಗೂ ಶಾಲೆಯ ಶಿಕ್ಷಕರಿಗೆ ಶಾಲೆಗೆ ಬರಬೇಕಾ ಬೇಡವ ಬರಬೇಕಾ ಬೇಡವ ಬಸ್ ಉಂಟೋ ಇಲ್ಲವೋ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣವಾಗಿ ನಮಗೆ ಬಹಳ ದುಃಖ ತರುವಂಥ ಒಂದು ಸಂಗತಿ ಇದು ಇನ್ನು ಕೆಲವು ವರ್ಷದವರೆಗೆ ನಮಗೆ ಒಂದು ಇದು ಒಂದು ಮರೆಯಲಾರದಂಥ ಒಂದು ಘಟನೆ ಆದರೂ ನಾವು ಈಗಾಗಲೇ ಮೇಡಮ್ರವರು ಹೇಳಿದ ಹಾಗೆ ನಾವು ಕೊರೋನಾದೊಂದಿಗೆ ಬದುಕಬೇಕು ಕೊರೋನಾ ಬಂದಿದೆ ಅಂತ ಹೇಳಿ ನಾವು ನಮ್ಮ ಜಾಗ್ರತೆಯನ್ನು ಒಂದು ಕಡೆಯಲ್ಲಿ ಮಾಡಬೇಕು ನಮ್ಮ ಪ್ರಾಣ ಮುಖ್ಯವಲ್ಲ ಅದೇ ರೀತಿಯಾಗಿ ಕೊರೋನಾದಿಂದ ಬದುಕುವಂಥ ಒಂದು ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬೇಕು ನಾವು ಕಲಿಯಬೇಕು ಕೊರೋನಾಕ್ಕೆ ಹೆದರಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಲಿಸದೇ ಇರುವುದು ಏನಾಗ್ತದೆ ಈ ಒಂದು ವರ್ಷ ಕಲಿಯದಿದ್ದರೆ ಏನಾಗ್ತದೆ ಇನ್ನು ಮುಂದಕ್ಕೆ ಒಂದು ಸಂದರ್ಭ ಬರ್ಬೋದು ನಿಮ್ಮ ಮಗುವಿನ ಅಟೆಂಡೆನ್ಸ್ ಇಲ್ಲ ಕಳೆದ ವರ್ಷ ಆದ್ದರಿಂದ ಈ ವರ್ಷ ಸೇರಿಸಲಿಕ್ಕೆ ಆಗುವುದಿಲ್ಲ ಸರ್ಕಾರದಿಂದ ಒಂದು ಕಾನೂನು ಬರ್ಬೋದು ಆದರೆ ನಾವು ಎಂತ ಮಾಡೋದು ಅದಕ್ಕಾಗಿ ಈಗ ಅವರು ಹೇಳಿದಾಗೆ ಆನ್ಲೈನ್ ಕ್ಲಾಸ್ ಆಗಲಿ ಅಥವಾ ಬೇರೆ ಯಾವ ರೀತಿ ಫಿಸಿಕಲ್ ಆಗಲಿ ಆನ್ಲೈನ್ ಕ್ಲಾಸ್ ಆದರೂ ನಾವು ಅದಕ್ಕೆ ಹಿಂಜರಿಬಾರದು ಅದನ್ನು ನಾವು ಮಕ್ಕಳಿಗೆ ಮುಟ್ಟಿಸುವಂಥ ಒಂದು ಕೆಲಸ ನಮ್ಮಿಂದ ಪೋಷಕರಿಂದ ಆಗಬೇಕು ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಯಾಕೆಂದರೆ ನಮ್ಮ ಮಕ್ಕಳ ಭವಿಷ್ಯ ನೋಡಿ ಈಗಾಗಲೇ ಏನೆಲ್ಲ ಆಗಿದೆ
ಒಂದು ಕಡೆಯಲ್ಲಿ ಕೆರೆ ತೋಡುಗಳು ನದಿ ಸಮುದ್ರ ಏನಲ್ಲ ಎಲ್ಲೆಲ್ಲೆಲ್ಲ ಮಕ್ಕಳು ಹೋಗಿ ಅಪಾಯ ತಂದುಕೊಂಡಿದ್ದಾರೆ ಇನ್ನೂ ಸಹ ನಾ ಮಕ್ಕಳನ್ನು ಹೊರಗೆ ಬಿಟ್ಟರೆ ಏನಾಗಬಹುದು ಪರಿಸ್ಥಿತಿ ಇಲ್ಲಿ ನಮ್ಮ ಊರಲ್ಲಿ ಅಂತ ಒಂದು ಇದು ನಿರ್ಮಾಣ ಆಗಲಿಲ್ಲ ಆದರೂ ನಾವು ಎಲೆ ಮಕ್ಕಳ ಆ ಭವಿಷ್ಯವನ್ನು ನೋಡಬೇಕಲ್ಲ ಅದಕ್ಕಾಗಿ ಹೆದರದೆ ಯಾವಾಗ ಸಾಲೆ ಪ್ರಾರಂಭವಾಗ್ತದೆ ಆಗ ನಾವು ಅದಕ್ಕೆ ರೆಡಿಯಾಗಿರಬೇಕು ಅದು ಆನ್ಲೈನ್ ಕ್ಲಾಸ್ ಆಗಲಿ ಅಥವಾ ಸಾಲೆಗೆ ಖುದ್ದಾಗಿ ಹಾಜರಾಗಲಿಕ್ಕೆ ಹೇಳುವಂಥ ಒಂದು ಅಧ್ಯಾಪಕರು ಹೇಳಿದರೆ ಅದಕ್ಕೂ ನಾವು ರೆಡಿಯಾಗಬೇಕು ಮಕ್ಕಳಿಗೆ ಬೇಕಾದಂಥ ಆ ಸವಲತ್ತುಗಳನ್ನು ನಾವು ನೀಡಬೇಕು ಇದೆಲ್ಲವನ್ನು ಮಾಡಿ ನಾವು ಮಕ್ಕಳನ್ನು ಮುಂದೆ ತರುವಂಥ ಒಂದು ಕೆಲಸ ನಮಗೆ ಆಗಬೇಕು ನಮ್ಮಿಂದ ಆಗಬೇಕು ಸರ್ಕಾರದಿಂದ ಒಂದು ನಿಯಮ ಬೇರೆ ಇದೆ ಆಡಳಿತ ಸಮಿತಿಯ ಒಂದು ನಿಯಮ ಬೇರೆ ಇದೆ ಈ ರೀತಿಯೆಲ್ಲ ನೋಡುವಾಗ ಒಂದು ಗೊಂದಲದ ವಾತಾವರಣ ಇದೆ ಆದರೂ ಅದನ್ನೆಲ್ಲ ಮೆಟ್ಟಿಕೊಂಡು ನಾವು ಅದರ ಮಧ್ಯದಲ್ಲಿ ನಾವು ನಮ್ಮ ಮಕ್ಕಳನ್ನು ಒಂದು ಸರಿಯಾದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಗೊಳಿಸಿ ಶಾಲೆಗೆ ಬರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ನಮ್ಮ ಸೈಯದ್ ಮದನಿ ದರ್ಗಾ ಸಮಿತಿಯ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಲವಾರು ಶಾಲೆ ಕಾಲೇಜುಗಳಿವೆ ಕೆಲವು ಇಂಗ್ಲೀಷ್ ಮೀಡಿಯಂಗಳಿವೆ ಅದರಲ್ಲೂ ಕನ್ನಡ ಮಾಧ್ಯಮ ಶಾಲೆ ಅಂತಿರೋದು ಒಂದು ಕೋಟೆಪುರ ಇನ್ನೊಂದು ಹಳೆ ಕೋಟೆ ಈ ಕೋಟೆಪುರದ ಕನ್ನಡ ಮಾಧ್ಯಮ ಶಾಲೆಗೆ ನೋಡಿ ಯಾವುದೇ ಆದಾಯ ಇನ್ಕಮ್ ಇರುವುದಿಲ್ಲ ಇಲ್ಲಿ ಸರ್ಕಾರದಿಂದ ನೇಮಕವಾದಂಥ ಕೆಲವೇ ಶಿಕ್ಷಕರು ಅವರಿಗೆ ಸರ್ಕಾರದಿಂದ ಸಂಬಳ ಬರ್ತದೆ ಉಳಿದ ನಾವು ಕೊಡುವಂಥ ಇತರ ಶಿಕ್ಷಕರಿಗೆ ಕೊಡುವಂಥ ಸಂಬಳ ಅದು ದರ್ಗದಿಂದ ಬರುವುದು ಅದು ಈಗ ಅಲ್ಲಿಂದ ಆ ಸಂಬಳ ಬರದೆ ಕೆಲವೇ ತಿಂಗಳುಗಳಾಯಿತು ತಮಗೆಲ್ಲ ಗೊತ್ತಿರ್ಬೋದು ಏನು ಆರ್ಥಿಕ ಪರಿಸ್ಥಿತಿ ಅಲ್ಲಿ ಅಡಚಣೆಯಾಗಿದೆ ಅದರ ಹೊಂದಿದ್ದಕ್ಕೆ ಇದರ ಮೇಲೆ ಪರಿಣಾಮ ಬೀರ್ತದೆ ಈಗ ಶಿಕ್ಷಕರಿಗೂ ಕಷ್ಟ ಉಂಟು ಅವರಿಗೆ ಮನೆ ಬಾಡಿಗೆ ಅದು ಇದು ಮನೆ ಬಾಡಿಗೆ ಇತರ ಖರ್ಚು ಈ ರೀತಿಯಾಗಿ ಅವರೊಂದು ಪರಿಸ್ಥಿತಿ ಇದು ಇಲ್ಲಿ ಕೋಟೆಪುರದಲ್ಲಿರುವಂಥ ಈ ಶಾಲೆ ನಮ್ಮ ಹಿರಿಯರು ಅದು ಇಬ್ರಾಹಿಂ ಹಾಜಿ ಯುಜಿ ಹುಸೇನ್ ಸಾಹೇಬರು ಇತರರೆಲ್ಲ ಸೇರಿಕೊಂಡು ಅಮ್ಮಬಾಜಿಯವರು ಇದು ನಮ್ಮ ಮಕ್ಕಳು ಇಲ್ಲಿ ಕೋಟೆಪುರದ ಮಕ್ಕಳು ಅದು ಮೀನು ಕೆಲಸ ಅದು ಇದಂತ ಹೇಳಿ ಆ ಎಜುಕೇಷನ್ ವಿದ್ಯೆಯಿಂದ ವಂಚಿತರಾಗಬಾರದು ಅವರು ಕಲಿಯಬೇಕೆಂಬ ಉದ್ದೇಶದಿಂದ ಈ ಶಾಲೆಯನ್ನು ಕಟ್ಟಿದರು ಇದು ಬರಬರುತ್ತಾ ಇದು ವಿದ್ಯಾರ್ಥಿಗಳು ಜಾಸ್ತಿ ಆಯಿತು ಇದಕ್ಕೆ ಖರ್ಚು ಜಾಸ್ತಿ ಆಯಿತು ಆದರೂ ಇದನ್ನು ಬಂದ್ ಮಾಡೋ ಹಂತಕ್ಕೆ ಹೋಗಲಿಕ್ಕೆ ನೀವು ಕೋಟೆಪುರದವರು ಬಿಡಬಾರದು ಕೋಟೆಪುರದವರು ನೀವು ಅಂದರೆ ನಾವು ಸಹ ಎಲ್ಲರೂ ಸೇರಿಕೊಂಡು ಇದನ್ನು ಉಳಿಸಬೇಕು ಯಾಕೆಂದರೆ ಕನ್ನಡ ಮಾಧ್ಯಮ ಶಾಲೆ ಸರ್ಕಾರ ನಡೆಸುವಂಥ ಕೆಲವು ಶಾಲೆಗಳು ಈಗಾಗಲೇ ಬಂದಾಗಿದೆ ಕನ್ನಡ ಶಾಲೆಗೆ ಅಲ್ಲಿ ಮಕ್ಕಳು ಸಿಗುವುದಿಲ್ಲ ಇಲ್ಲಿ ನಮ್ಮ ಶಾಲೆಯ ಬಸ್ ಉಂಟು ಅದರಲ್ಲಿ ಕೆಲವು ಕಡೆ ಎಲ್ಲ ತಿರುಗಿ ಹೋಗಿ ಆ ಮಕ್ಕಳನ್ನು ಶಾಲೆಗೆ ಕರೆತರುವಂಥ ಒಂದು ವ್ಯವಸ್ಥೆ ಇರುವುದರಿಂದ ಈ ಶಾಲೆ ಇಲ್ಲಿಯವರೆಗೆ ಉಳಿದಿದೆ ಆದ್ದರಿಂದ ನಮ್ಮ ಮಲಾರ್ ಸಾಹೇಬರವರು ಹಲವಾರು ವರ್ಷಗಳ ಸೇವೆ ಇಲ್ಲಿ ಆಯಿತು ಇನ್ನೂ ಒಂದು ವರ್ಷ ಎರಡು ವರ್ಷ ಇಲ್ಲಿ ಇರುವುದು ಅವರು ತುಂಬ ದುಃಖದಿಂದ ಹೇಳ್ತಾರೆ ನಾನು ಹೋದ ನಂತರ ಪರಿಸ್ಥಿತಿ ಏನಾಗಬಹುದು ಆದ್ದರಿಂದ ನಾವೆಲ್ಲ ಸೇರಬೇಕು ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಮಕ್ಕಳನ್ನು ಯಾವುದೇ ಕಾರಣಕ್ಕೆ ನೀವು ಶಾಲೆಯಿಂದ ದೂರ ಇರುವುದಕ್ಕೆ ನೀವು ಬಿಡಬಾರ್ದು ಶಾಲೆಗೆ ಕಲಿಸಿಕೊಡಬೇಕು ಎಷ್ಟೇ ಕಷ್ಟವಾದರೂ ನಮ್ಮ ಮಕ್ಕಳೇ ನಮ್ಮ ಆಸ್ತಿ ಅಂತ ಈಗಾಗಲೇ ಅವರು ಹೇಳಿದ್ದಾರೆ ಆದ್ದರಿಂದ ಮಕ್ಕಳ ಮುಂದಿನ ಜೀವನಕ್ಕೆ ಒಂದು ಪ್ರೋತ್ಸಾಹ ನೀಡುವುದಾದರೆ ಅವರು ಕಲಿಯಬೇಕು ಅದರ ಧಾರ್ಮಿಕ ವಿದ್ಯೆ ಆಗಲಿ ಲೌಕಿಕ ವಿದ್ಯೆ ಶಾಲೆ ಆಗಲಿ ಕಲಿತರೆ ಮಾತ್ರ ಅವರಿಗೆ ಒಂದು ಅವರ ಸ್ವಂತ ಕಾಲಲ್ಲಿ ನಿಲ್ಲಲಿಕ್ಕೆ ಒಂದು ಶಕ್ತಿ ಬರ್ತದೆ ನಾವು ಕಲಿಸಿಕೊಡದೇ ಇದ್ದರೆ ನಾಳೆ ನಾವು ಅವರು ದೊಡ್ಡವರಾದ್ರೆ ಅಂತಾರೆ ನಮ್ಮನ್ನು ಪೋಷಕರನ್ನು ಅವರು ದೂರುವಂಥ ಪರಿಸ್ಥಿತಿ ಬರ್ತದೆ ಆವತ್ತು ನಮ್ಮ ತಂದೆದಾಯಿಗಳು ಹೆದರಿಕೊಂಡು ನಮ್ಮನ್ನು ಶಾಲೆಗೆ ಕಲಿಸಿಕೊಡಲಿಲ್ಲ ಈ ರೀತಿ ಆಗಬಾರದು ಎಂಬುದಾಗಿ ನಿಮ್ಮೊಂದಿಗೆ ವಿನಂತಿಸ್ತಾ ಮತ್ತು ಇಂದು ಜಾಸ್ತಿ ಮಕ್ಕಳು ಬರಬೇಕಿತ್ತು ಅದೇನ ಮಲಾರ್ ಸಾಹೇಬರು ಹೇಳಿದರು ಕೊರೋನಾದಿಂದ ಜಾಸ್ತಿ ಜನ ಸೇರಿಸಲಿಕ್ಕೆ ಆಗುವುದಿಲ್ಲ ನಾವು ಈ ರೀತಿಯಾಗಿ ಒಂದು ಝೂಮ್ ವ್ಯವಸ್ಥೆ ಮಾಡಿ ಅಲ್ಲೆಲ್ಲೆಲ್ಲ ಅತಿಥಿಗಳ ಹತ್ರ ಮಾತಾಡಿಸುವಂಥ ಒಂದು ವ್ಯವಸ್ಥೆ ಮಾಡಿಸುತ್ತೇವೆ ಆ ರೀತಿಯಾಗಿ ಒಂದು ಇಂದು ಪ್ರಾರಂಭೋತ್ಸವ ಆಗಿದೆ ಇದು ಚೆನ್ನಾಗಿ ಮುಂದುವರಿಯಲಿ ಫಿಸಿಕಲಾಗಿ ಯಾವಾಗ ಪ್ರಾರಂಭ ಆಗ್ಬೋದು ಸರ್ ಮಲಾರ್ ಸರ್ ಮಲಾರ್ ಸರ್ ಯಾವಾಗ ಅದು ಕೊರೋನಾದ್ದು ಆ ಒಂದು ಈಗ 5%
5 पर्सेंट कोरोना रोग रेट उंटे अब कड़म बंद कूडले अली साल मकलू बरली प्रारंभ आते आदि अलव ऑनलाइन क्लास के हलो आदष्टु प्रयत्न पट्टु नावु शालेयोंदिगे सहकार नीडबेकु एंबुदागि विनंति माड्ता कोनेदागि इदु ज़ूम अल्लि होगुत्ते नम्म मातु केळ्तद इल्ल अदक्कागि मक्कळिगे ओंदु संदेश कोनेदागि हेळि नन्न मातन्नु मुगिसुत्तेने संदेश एनेंद्रे इंसाफ की डगर पे बच्चों दिखाओ चल के ये देश है तुम्हारा नेता तुम्ही हो कल के इंसाफ की डगर पे बच्चों दिखाओ चल के ये देश है तुम्हारा नेता तुम्ही हो कल के दुनिया के रंज सहना और कुछ न मुँह से कहना दुनिया के रंज सहना और कुछ न मुँह से कहना सच्चाइयों के डर के पीछे कदम न रखना जीवन नया मिलेगा संसार की बदल के इंसाफ के डगर पे बच्चों दिखाओ चल के ये देश है तुम्हारा नेता तुम्ही हो कल के जय हिंद जय कर्नाटक मुंदरसित एर सविद इपत् इपत् शैक्षणिक वर्ष के दाखलाके दाखला पड़क व्यार्थी संबंध शिक्षक वेदिक बरबाने वे तरगति दाखला वेदिकले नाता मेटिल मिस वे तरगतिया व्यार्थी शिक्षक वेदिक बरबू यह दाखला कार्यक्रम माड़िकोळ्ळलिक्किद्दारे नम्म शाला संचालकरादंत सन्मान्य हाजी एके मोहितिन अवरोंदिगे एल्ल अतिथिगळु कूड ई दाखलाति कार्यक्रमदल्लि पाल्गोळ्ळलिक्किद्दारे इवत्तिन ई दाखलाति प्रारंभोत्सव दाखलाति कार्यक्रमदल्लि नम्म शिक्षण संयोजकरु नम्मोंदिगे इरुवुदु नमगे संतोषगोंडिदे ई दाखलातियन्न शालेगे माडलिक्के माडिसिकोळ್ಳಲಿಕ್ಕಿದ್ದಾರೆ नम्म ಸಂಚಾಲಕರಾಗಿರತಕ್ಕಂತಹ ಸನ್ಮಾನ್ಯ ಆಜಿ ಏಕೆ ಮೊಯ್ತಿನ್ ರವರು ಜತೆಗೂಡಿ ಅಹ್ಮದ್ ಬಸರ್ ಅವರು ಇದ್ದಾರೆ ಸಮಸ್ ಸರ್ ಅವರು ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ನಮ್ಮ ಮುಖ್ಯ ಗುರುಗಳಾದ ಎಂ ಎಚ್ ಮಲ್ಲಾರ್ ಇವರ ನೇತೃತ್ವದಲ್ಲಿ ದಾಖಲಾತಿ ಕಾರ್ಯಕ್ರಮ ಇದೀಗ ಪ್ರಾರಂಭ ಬಾ ಮಗು ಮಗು ಬಾ ಆ ಮಗುವಿನ ಹೆತ್ತವರು ಒಮ್ಮೆ ವೇದಿಕೆಗೆ ಬರಬೇಕು ದಾಖಲಾತಿಯನ್ನ 2021 22 ನೇ ಶೈಕ್ಷಣಿಕ ವರ್ಷಕ್ಕೆ ಒಂದನೇ ತರಗತಿಗೆ ದಾಖಲಾತಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಆಯಿಷತ್ ಶೈಫಾ ಎಂಬ ಹುಡುಗಿ ಒಂದನೇ ತರಗತಿಗೆ ತನ್ನ ಹೆತ್ತವರ ಮೂಲಕ ಈ ಶಾಲೆಗೆ ದಾಖಲಾತಿಯನ್ನು ಮಾಡಿಕೊಂಡಿದ್ದಾಳೆ ಅವಳು ಮತ್ತು ಅವಳ ಜೊತೆಯಲ್ಲಿ ಕಲಿಯುವಂತ ಎಲ್ಲ ಮಕ್ಕಳಿಗೆ ಈ ಶೈಕ್ಷಣಿಕ ವರ್ಷ ಉತ್ಸಾಹದಾಯಕವಾಗಿರಲಿ ಒಳ್ಳೆಯದಾಗಿರಲಿ ಎಂಬ ಹಾರೈಕೆಯನ್ನು ವೇದಿಕೆಯಲ್ಲಿ ನಾನು ನೀಡ್ತಾ ಇದ್ದೇನೆ ವಿದ್ಯಾರ್ಥಿನಿಗೆ ಪ್ರೀತಿಯ ಸಂಕೇತವಾದಂತ ಗುಲಾಬಿ ಹೂವನ್ನು ನೀಡುವುದರ ಮೂಲಕ ನಮ್ಮ ಮುಖ್ಯ ಗುರುಗಳು ವಿದ್ಯಾರ್ಥಿನಿಗೆ ಪ್ರೀತಿಯ ಸಂಕೇತವಾದ ಗುಲಾಬಿ ಹೂವನ್ನು ನೀಡಿ ಈ ದಾಖಲಾತಿಯನ್ನು ಶಾಲೆಗೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಪ್ರತಿಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವನ್ನು ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ಇದೆ ನಮ್ಮ ಸ್ವತಂತ್ರವಾಗಿ ನಾವು ಕೆಲಸ ಮಾಡಿದ ಮಕ್ಕಳಿಗೆ ಅಂತ ಪೋಷಕರು ಈ ಜೂಮ್ ಪಾಠ ಪ್ರವಚನದಲ್ಲಿ ಮಕ್ಕಳನ್ನು ಉಳಿಸಿಕೊಳ್ಳಬೇಕಾಗಿ ನಾನು ಮಕ್ಕಳಿಗೆ ಪೋಷಕರಾಗಿ ವಿನಂತಿ ಮಾಡ್ತಾ ಇದ್ದೇನೆ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ತೆ ಕಾರ್ಯಕ್ರಮ ಸುತ್ತಿರುವಂತಹ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ
ವಿಶೇಷವಾದಂತ ಕಾರ್ಯಕ್ರಮ ವಿಶೇಷವಾದ ರೀತಿಯಲ್ಲಿ ಆಯೋಜಿಸಿದಂತ ಕಾರ್ಯಕ್ರಮ ಸಂಭ್ರಮಕ್ಕೆ ಸಂತಸಕ್ಕೆ ಸ್ವಲ್ಪ ಕೊರತೆ ಆಗಿರಬಹುದು ಆದರೆ ಖಂಡಿತವಾಗಿ ನಾನು ಹೇಳ್ತಾ ಇದ್ದೇನೆ ನಮ್ಮೆಲ್ಲರಲ್ಲೂ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮ ಇಡೀ ವ್ಯವಸ್ಥೆಯನ್ನು ಸರಿದಾರಿಗೆ ತರಲಿಕ್ಕೆ ಇರುವಂತ ಒಂದೇ ಒಂದು ಸೊಲ್ಯೂಷನ್ ಒಂದೇ ಒಂದು ಪರಿಹಾರ ಅಂದ್ರೆ ಶಿಕ್ಷಣ ವ್ಯವಸ್ಥೆ ಏನೇ ಆತಂಕ ಇರಲಿ ಏನೇ ಒತ್ತಡ ಇರಲಿ ಶಿಕ್ಷಣ ವ್ಯವಸ್ಥೆಯನ್ನು ಮತ್ತೆ ನಾವು ಸರಿದಾರಿಗೆ ತಂದ್ರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಖಂಡಿತ ಸಿಕ್ಕೇ ಸಿಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೇಳಬಹುದು ಒಂದು ಮಾತು ಒಬ್ಬ ರೈತ ಬರಗಾಲ ಬಂದು ಒಂದೆರಡು ವರ್ಷ ವ್ಯವಸಾಯ ಮಾಡದೇ ಇದ್ರೆ ಮತ್ತೆ ಆ ಕಾರ್ಯವನ್ನು ಬಿಟ್ಟು ಬಿಡುವುದಿಲ್ಲ ಮತ್ತೆ ಪರಿಸ್ಥಿತಿ ಸುಧಾರಿಸಿದ ನಂತರ ಮತ್ತೆ ತನ್ನ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾನೆ ನೆಲವನ್ನು ಹಸನುಗೊಳಿಸುವಂಥದ್ದು ಮತ್ತೆ ವ್ಯವಸಾಯ ಕಾರ್ಯಕ್ಕೆ ತೊಡಗಿಕೊಳ್ತಾನೆ ಅದೇ ನಮಗೆಲ್ಲರಿಗೂ ಪ್ರೇರಣೆ ವ್ಯವಸ್ಥೆ ಏನೇ ಇರಲಿ ನಮ್ಮ ಬದ್ಧತೆ ನಮ್ಮ ಕಾಳಜಿ ಈ ಎಲ್ಲ ವ್ಯವಸ್ಥೆಯನ್ನು ಮತ್ತೆ ಸರಿದಾರಿಗೆ ತರಲಿ ಖಂಡಿತ ಸಹಕಾರಿಯಾಗಬಹುದು ಇವತ್ತು ಪ್ರಾರಂಭೋತ್ಸವ ದಿನವನ್ನು ನಾನು ಸಂಕಲ್ಪದ ದಿನ ಅಂತ ಭಾವಿಸ್ತೇನೆ ನಾನು ಸಂಕಲ್ಪದ ದಿನವನ್ನಾಗಿ ಆಚರಿಸಬೇಕೆಂದು ನಾನು ಭಾವಿಸ್ತೇನೆ ನಾನು ಯಾಕಂದ್ರೆ ನಾವೆಲ್ಲರೂ ಇಲ್ಲಿರುವವರೆಲ್ಲರೂ ಮುಖ್ಯ ಶಿಕ್ಷಕರು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಣಾಸಕ್ತರು ಆಡಳಿತ ಮಂಡಳಿಯವರು ಎಲ್ಲರೂ ನಮಗೆಲ್ಲರಿಗೂ ಒಂದು ದೊಡ್ಡ ಜವಾಬ್ದಾರಿ ಉಂಟು ಒಂದು ಸಾಮಾಜಿಕ ಜವಾಬ್ದಾರಿ ಉಂಟು ಆ ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನುವಂಥದ್ದನ್ನು ಸಂಕಲ್ಪ ಮಾಡುವಂಥ ದಿನ ಇದಾಗಬೇಕು ಹೆಚ್ಚಿನ ಜವಾಬ್ದಾರಿಯನ್ನು ನಾನು ಖಂಡಿತವಾಗಿ ಒಪ್ಪಿಕೊಳ್ತೇನೆ ಶಿಕ್ಷಕರ ಮೇಲೆ ಇರುವಂಥದ್ದು ವ್ಯವಸ್ಥೆಯನ್ನು ಸರಿದಾರಿಗೆ ತರಲಿಕ್ಕೆ ನಾವೆಲ್ಲರೂ ಬಹಳ ತೊಡಲೇಬೇಕು ಅದರ ಜೊತೆಗೆ ಆ ಸಂಘಟಿತ ಪ್ರಯತ್ನದಲ್ಲಿ ಪೋಷಕರು ಆಡಳಿತ ಮಂಡಳಿ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಯನ್ನು ಒಮ್ಮೆ ನೆನಪಿಸಿಕೊಳ್ಳುವಂತಹ ದಿನ ಇದಾಗಬೇಕು ಆದಷ್ಟು ಬೇಗದಲ್ಲಿ ವ್ಯವಸ್ಥೆ ಸುಧಾರಿಸಲಿ ಮತ್ತೊಮ್ಮೆ ಎಲ್ಲ ಮಕ್ಕಳ ಕಲರವ ಶಾಲೆಯಲ್ಲಿ ಕೇಳುವಂತಾಗಲಿ ಎಲ್ಲರಿಗೂ ಶುಭವಾಗಲಿ ನಾನು ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಯಾಕೆ ಹೇಳಿದರೆ ತಮ್ಮೆಲ್ಲರ ಭಾಗವಹಿಸುವಿಕೆಯನ್ನ ಕ್ರಿಯಾಶೀಲತೆ ನಾನು ಗಮನಿಸ್ತಾ ಇದ್ದೇನೆ ಖಂಡಿತವಾಗಿ ಎಲ್ಲ ದೊಡ್ಡ ಬದಲಾವಣೆ ತರಲಿಕ್ಕೆ ನಾಂದಿ ಆಗ್ತದೆ ಭಾಗವಹಿಸಿದಂಥ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತೇನೆ ಧನ್ಯವಾದಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರತಕ್ಕಂಥ ಸನ್ಮಾನ್ಯ ಪ್ರಶಾಂತ್ ಸರ್ ಅವರು ಝೂಮಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಉತ್ತಮ ಸಂದೇಶವನ್ನು ನೀಡಿ ಶುಭವನ್ನು ಹಾರೈಸಿದ್ದಾರೆ ಇದೀಗ 8ನೇ ತರಗತಿಯ ವಿದ್ಯಾರ್ಥಿಯೋರ್ವನಿಗೆ ನಾವು ಪಠ್ಯಪುಸ್ತಕವನ್ನು ವಿತರಿಸುವಂಥ ಅವರ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸಂಬಂಧಪಟ್ಟ ಶಿಕ್ಷಕ ಅಖಿಲ್ ಸರ್ ಅದರ ಕಾರ್ಯನಿರ್ವಹಣೆ ಮಾಡಿಕೊಡಬೇಕು ಮತ್ತು ಆ ಹುಡುಗ ಕೂಡ ಶ್ರೀತ ಜ್ಯೋತಿ ಮೇಡಮ್ ನಮ್ಮ ಸಂಚಾಲಕದ ಶ್ರೀತ ಎ ಕೆ ಮೊಯ್ದೀನ್ ಹಾಗೆ ಶ್ರೀತ ಹಮ್ಮಬ್ಬರವರು ಹಾಗೆ ಸಮದ್ರ ಅವರು ವೇದಿಕೆಗೆ ಬರಬೇಕು ಮತ್ತು ನಮ್ಮ ಮುಖ್ಯ ಗುರುಗಳು ಕೂಡ 8ನೇ ತರಗತಿಯ ವಿದ್ಯಾರ್ಥಿಗೆ ಈ ಒಂದು ಪಠ್ಯಪುಸ್ತಕವನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಎಲ್ಲ ಶಿಕ್ಷಕರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿ ಕೇಳಿಕೊಳ್ಳುತ್ತಾ ಮತ್ತೆ ಎಂಬ 8ನೇ ತರಗತಿಯ ನ್ಯೂ ಅಡ್ಮಿಷನ್ ಹುಡುಗ ಅವನಿಗೆ ಪಠ್ಯಪುಸ್ತಕವನ್ನು ಕೊಡುವಂತಹ ಕಾರ್ಯಕ್ರಮ ಸರ್ ನಮ್ಮ ಪ್ರಭಾರ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಗೀತಾ ಮೇಡಮ್ರವರು ಈ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ 8ನೇ ತರಗತಿಯ ಪುಸ್ತಕವನ್ನು ವಿದ್ಯಾರ್ಥಿಗೆ ಹಸ್ತಾಂತರ ಮಾಡುವಾಗ ಸಂದರ್ಭದಲ್ಲಿ ನಮ್ಮೊಂದಿಗೆ ಇರಬೇಕು ನೀವು ಈ ಪುಸ್ತಕವು ಶೈಕ್ಷಣಿಕ ವರ್ಷಕ್ಕೆ ಅವನಿಗೆ ಅವನ ಒಳಿತನ್ನಗೆ ಒಳಿತನ್ನ ಬಯಸುತ್ತಾ ಶುಭವನ್ನು ಹಾರೈಸ್ತಾ ಇದ್ದೇನೆ ಅದೇ ರೀತಿ ಅತಿಥಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ನಮ್ಮೊಂದಿಗೆ ಬಂದು ಹೋದರಾಗ ಯಾವುದೋ ಸಭೆಯಲ್ಲಿದ್ದಾರೆ ಬಹುಶಃ ಅವರ ಮಾತುಗಳಿಗೆ ನಾವು ಕಾಯ್ತಾ ಇದ್ದೇವೆ ಪೋಷಕರು ಅದಕ್ಕೆ ಭಯ ಬೀಳಬೇಕಾಗಿಲ್ಲ ಖಂಡಿತವಾಗಿಯೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಜೊತೆ ಸೇರಿ ಎಲ್ಲ ಶಿಕ್ಷಕ ವೃಂದ ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರು ಕೂಡ ಖಂಡಿತ ನಿಮ್ಮೊಂದಿಗೆ ಸದಾ ಇರ್ತೇವೆಂಬ ಆಶ್ವಾಸನೆಯನ್ನು ನೀಡ್ತಾ ಇದ್ದೇನೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ಕೊರತೆ ಬರದೇ ಇರುವ ಹಾಗೆ ಮತ್ತು ಈ ಕೋವಿಡ್ನ ಅಲೆಯಲ್ಲಿ ನಮ್ಮ ಮಕ್ಕಳ ಶಿಕ್ಷಣ ಮೊಟಕುಗೊಳಿಸದೇ ಇರುವ ಹಾಗೆ ಮೊಟಕುಗೊಳ್ಳದೇ ಇರುವಲ್ಲಿ ನಾವು ನಿಮ್ಮೊಂದಿಗೆ ಸದಾ ಇರ್ತೇವೆ ನೀವು ಕೂಡ ನಮ್ಮ ಶಾಲೆಯಿಂದ ಬರುವಂಥ ಯಾವುದಾದ್ರೂ ಮಾರ್ಗಸೂಚಿಯನ್ನು ದಯವಿಟ್ಟು ನೀವೆಲ್ಲರೂ ಅದೇ ರೀತಿ ಪಾಲಿಸಿಕೊಂಡು ನಮ್ಮೊಂದಿಗೆ ಸಹಕರಿಸಿದರೆ ನಾವು ನೀವು ಸೇರಿಕೊಂಡು ಈ ಒಂದು ಮಹಾಮಾರಿಯನ್ನು ಈ ಸಮುದಾಯದಲ್ಲಿ ಹರಡಿರುವಂಥ ಮಹಾಮಾರಿಯ ಜೊತೆಗೆ ನಾವು ಬದುಕಬೇಕಾದಂಥ ಪರಿಸ್ಥಿತಿ ಇದೆ ಅದರೊಟ್ಟಿಗೆ ನಿಮ್ಮ ಸಹಕಾರದೊಂದಿಗೆ ನಿಮ್ಮ ಮಕ್ಕಳ ಶಿಕ್ಷಣದ ಜವಾಬ್ದಾರಿಯನ್ನು ನಾವು ವಹಿಸಿಕೊಂಡು ಸಂಪೂರ್ಣವಾಗಿ ಸುಶಿಕ್ಷಿತರಾಗಿರುವಂತೆ ಮಾಡುವಂಥ ಕರ್ತವ್ಯವನ್ನು ನಾವು ಮಾಡ್ತೇವೆ ಎಂಬ ಆಶ್ವಾಸನೆಯನ್ನು ತಮಗೆ ನಾನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇನೆ ಟಿಪ್ಪು ಸುಲ್ತಾನ್ ಶಾಲೆಯ ಶಾಲಾ ಪ್ರಾರಂಭೋತ್ಸವದ ಈ ದಿನ ಶಾಲೆಯ ಪ್ರಾರಂಭೋತ್ಸವಕ್ಕೆ ಶುಭವನ್ನು ನಾನು ಕೋರ್ತಾ ಇದ್ದೇನೆ ನಾನು ಯಾಸಿರ್ ಅರಫತ್ ಈ ಶಾಲೆಯ ಪ್ರಥಮ ಬ್ಯಾಚ್ ಅಂದರೆ 1990 ಬ್ಯಾಚ್ನ ವಿದ್ಯಾರ್ಥಿ
ಮತ್ತೆ ಈ ಶಾಲೆಯಿಂದ ಮತ್ತು ಈ ಶಾಲೆಯ ನಮ್ಮ ಅಧ್ಯಾಪಕರಿಂದ ನಾವು ಕೇವಲ ಪಾಠಗಳನ್ನು ಮಾತ್ರ ಅಲ್ಲ ನಮ್ಮ ಜೀವನವನ್ನು ಸಂಸ್ಕರಿಸುವ ಮೂಲಕ ಮತ್ತೆ ಜೀವನದ ಆ ಉದ್ದೇಶವನ್ನು ಕಂಡುಕೊಂಡಂತಹ ಆ ಶಿಕ್ಷಣವನ್ನು ಪಡೆದುಕೊಂಡಂತಹ ಒಂದು ಆ ವಿದ್ಯಾಸಂಸ್ಥೆಯಾಗಿದೆ ನಮ್ಮ ಅಧ್ಯಾಪಕರಾದಂತಹ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಎಂ ಎಚ್ ಮಲಾರ್ ಅವರು ನಮ್ಮ ಇವತ್ತು ನಾನು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಒಬ್ಬ ವ್ಯಕ್ತಿಯಾಗಿದ್ದೇನೆ ನಾನು ಭಾವಿಸ್ತೇನೆ ನಾನು ಈ ಕ್ಷೇತ್ರಕ್ಕೆ ಬೆಳೆಯಲಿಕ್ಕೆ ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದಂತಹ ಎಂ ಎಚ್ ಮಲಾರ್ ಅವರೇ ಕಾರಣರಾಗಿದ್ದಾರೆ ಮತ್ತು ಅದೇ ರೀತಿ ನನ್ನಂತೆ ನನ್ನ ಬ್ಯಾಚ್ನಲ್ಲಿದ್ದಂತಹ ಅನೇಕ ವಿದ್ಯಾರ್ಥಿಗಳು ಇವತ್ತು ಸಮಾಜಮುಖಿ ಕೆಲಸದಲ್ಲಿ ತೊಡಗಿದ್ದಾರೆ ಸಮುದಾಯವನ್ನು ಮೇಲಕ್ಕೆತ್ತುವಂತಹ ವಿದ್ಯಾರ್ಥಿಗಳ ಜೀವನವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಇವತ್ತು ಶಿಕ್ಷಣ ಎಂಬುದು ಖಾಸಗೀಕರಣಗೊಂಡಿರುವಂತಹ ಈ ಪರಿಸ್ಥಿತಿಯಲ್ಲಿ ಸರ್ಕಾರಿ ಶಾಲೆಯನ್ನ ಉಳಿಸುವುದಂತ ಹೇಳಿದರೆ ತುಂಬಾ ಕಷ್ಟಕರವಾದಂತಹ ಕೆಲಸವಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಾಲೆಯ ಹಿತಕ್ಕಾಗಿ ಶಾಲೆಯ ಅಭಿವೃದ್ಧಿಗಾಗಿ ದುಡಿಯುತ್ತಾ ಇರುವಂತಹ ಎಲ್ಲರೂ ಆ ಶಾಲೆಯ ಅಧ್ಯಾಪಕರು ಮತ್ತು ಆ ಊರಿನ ಎಲ್ಲ ಗಣ್ಯರು ಮತ್ತೆ ಹಳೆ ವಿದ್ಯಾರ್ಥಿಗಳು ಈ ಶಾಲೆ ಸರ್ಕಾರಿ ಶಾಲೆಯನ್ನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು ಅದು ಬಡ ವಿದ್ಯಾರ್ಥಿಗಳನ್ನ ಬಡ ವಿದ್ಯಾರ್ಥಿಗಳ ಆ ಶಿಕ್ಷಣಕ್ಕೆ ಮಾಡುವಂತಹ ಒಂದು ದೊಡ್ಡ ಏನು ಉಪಕಾರವಾಗಿದೆ ಆದ್ದರಿಂದ ನಾನು ಈ ಎಲ್ಲ ಪ್ರಯತ್ನಕ್ಕೆ ನಾನು ಶುಭವನ್ನ ಕೋರ್ತೇನೆ ಈ ಶಾಲೆಯು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಅವರು ಎತ್ತರಕ್ಕೆ ಬೆಳೆಯಲಿ ಅವರು ಈ ಸಮಾಜಕ್ಕೆ ಮತ್ತು ದೇಶಕ್ಕೆ ಕೊಡುಗೆಯನ್ನು ನೀಡುವವರಾಗಿರಲಿ ಆಗಲಿ ಮತ್ತು ಅವರ ಜೀವನದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವವರಾಗಲಿ ಮುಸ್ಲಿಂ ಸಮುದಾಯ ಅತ್ಯಂತ ಹಿಂದುಳಿದಿರುವಂತಹ ಒಂದು ಸಮುದಾಯವಾಗಿದೆ ಶಿಕ್ಷಣದಲ್ಲಿ ಆ ಸಮುದಾಯವನ್ನು ಶಿಕ್ಷಣದಲ್ಲಿ ಮೇಲಕ್ಕೆತ್ತುವಂತಹ ಜವಾಬ್ದಾರಿ ಎಲ್ರಿಗೂ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ಈ ಶಾಲಾ ಪ್ರಾರಂಭೋತ್ಸವದ ಈ ಕಾರ್ಯಕ್ರಮ ಅದು ಸಹಕಾರಿಯಾಗಲಿ ಅದು ಮಾರ್ಗದರ್ಶನವಾಗಲಿ ಎಲ್ಲರೂ ಕೂಡ ಈ ಶಾಲೆಯ ಅಭಿವೃದ್ಧಿಗಾಗಿ ಕೈ ಜೋಡಿಸಬೇಕು ಅಂತ ಹೇಳ್ತೇನೆ ನಾನು ಯಾವತ್ತು ಈ ಶಾಲೆಯ ಅಭಿವೃದ್ಧಿಗಾಗಿ ಯಾವತ್ತು ನಿಮ್ಮೊಂದಿಗೆ ನಾನು ಇದ್ದೇನೆ ಎಂಬ ಭರವಸೆಯನ್ನು ನಾನು ನೀಡಲಿಕ್ಕೆ ಬಯಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಶಾಲೆಯು ಅಭಿವೃದ್ಧಿಗೊಳ್ಳಲಿ ಮತ್ತು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ವೈಯಕ್ತಿಕ ಜೀವನದಲ್ಲಿ ಅದೇ ರೀತಿ ಸಾಧನೆಯನ್ನ ಮಾಡಿಕೊಂಡು ಈ ಸಮಾಜಕ್ಕೆ ಮತ್ತು ಈ ದೇಶಕ್ಕೆ ಸೇವೆ ಗೈಯುವವರಾಗ್ಲಿ ಅಂತ ಶುಭವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಶಾಲೆಯಲ್ಲಿ ಸೇರಿರುವಂತಹ ಎಲ್ಲ ಪೋಷಕರೇ ಹಾಗೂ ಎಲ್ಲ ಶಾಲೆಗಳ ಎಲ್ಲ ಶಿಕ್ಷಕರೇ ಹಾಗೂ ನೆರೆದಿರುವಂತಹ ಎಲ್ಲ ಶಿಕ್ಷಣಾರ್ಥಿಗಳು ಮೊದಲನೇದಾಗಿ ಶಾಲಾ ಪ್ರಾರಂಭೋತ್ಸವಕ್ಕೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ 2020-21 ಸಾಲಿನ ಶೈಕ್ಷಣಿಕ ವರ್ಷ ಇವತ್ತು ಪ್ರಾರಂಭ ಆಗಿದೆ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಭೌತಿಕವಾಗಿ ಶಾಲಾ ಪ್ರಾರಂಭೋತ್ಸವ ಯಾವತ್ತಿನ ಹಾಗೆ ನಡೆಸುವುದಕ್ಕೆ ಈ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ನಮಗೆಲ್ಲರಿಗೂ ಸಾಧ್ಯ ಆಗಿರುವುದಿಲ್ಲ ಆದರೂ ಕೂಡ ನಮ್ಮ ಶಾಲೆಯ ಶಿಕ್ಷಕರು ಆಡಳಿತ ಮಂಡಳಿ ಎಲ್ಲರೂ ಕೂಡ ಸೇರಿಕೊಂಡು ಗೂಗಲ್ ಮೀಟ್ ಮೂಲಕ ಕೆಲವು ಶಿಕ್ಷಕರನ್ನು ಶಾಲೆಯಲ್ಲಿ ಸೇರಿಸಿ ಮತ್ತು ಉಳಿದವರನ್ನು ಈ ರೀತಿ ಗೂಗಲ್ ಮೀಟ್ ಮೂಲಕ ಸಂಪರ್ಕಿಸಿ ಎಲ್ರಿಗೂ ಕೂಡ ಈ ವರ್ಷದ ಶೈಕ್ಷಣಿಕ ವರ್ಷ ಈ ದಿವಸದಿಂದ ಪ್ರಾರಂಭ ಆಗ್ತಾ ಇದೆ ಎನ್ನುವುದನ್ನು ಮನದಟ್ಟು ಮಾಡುವುದಕ್ಕೆ ಈ ಒಂದು ಗೂಗಲ್ ಮೀಟ್ ಆಯೋಜಿಸಿದ್ದೀರಿ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದರೆ ಈ ಗೂಗಲ್ ಮೀಟ್ ಮೂಲಕ ಪೋಷಕರನ್ನು ಸಂಪರ್ಕಿಸಿದಾಗ ಅವರಿಗೆ ಈ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿರುವ ಬಗ್ಗೆ ತಿಳಿದುಕೊಂಡು ತಮ್ಮ ಮಕ್ಕಳನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನೀವು ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದೀರಿ ಈ ಒಂದು ಗೂಗಲ್ ಮೀಟ್ ಮೂಲಕ ಎಲ್ಲರನ್ನು ಸಂಪರ್ಕಿಸಿದ್ದೀರಿ ಹಾಗೆಯೇ ಈಗ ಮನೆ ಮನೆಗೆ ಭೇಟಿ ಮಾಡುವುದರ ಮೂಲಕ ಎಲ್ಲ ಮಕ್ಕಳನ್ನು ಕೂಡ ಶಾಲೆಗೆ ದಾಖಲು ಮಾಡಿಕೊಳ್ಳುವಂಥ ಉತ್ತಮ ಪ್ರಯತ್ನ ನಿಮ್ಮಿಂದ ನಡೆದಿದೆ
ಅದಕ್ಕೋಸ್ಕರ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದ ಶೈಕ್ಷಣಿಕ ವರ್ಷ ಲಾಸ್ಟ್ ಇಯರ್ನಂತೆ ಆಗದೆ ಬೇಗನೆ ಭೌತಿಕವಾಗಿ ತರಗತಿ ಪ್ರಾರಂಭ ಆಗಲಿ, ಆದರೆ ಅಲ್ಲಿಯ ತನಕ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯದ ರೀತಿಯಲ್ಲಿ ಎಲ್ಲ ಪೋಷಕರು ಕೂಡ ಮಕ್ಕಳ ಕಡೆಗೆ ಗಮನ ಹರಿಸಿಕೊಂಡು ಎಲ್ಲ ಮಕ್ಕಳು ಕೂಡ ಕಲಿಕೆಯಲ್ಲಿ ತೊಡಗಿಕೊಳ್ಳುವ ಹಾಗೆ ನೀವೆಲ್ಲರೂ ಕೂಡ ಗಮನ ಹರಿಸ್ತೀರಿ ಅಂತ ಅಂದುಕೊಂಡಿದ್ದೇನೆ. ಹಾಗೆಯೇ ಎಲ್ಲ ಮಕ್ಕಳು ಕೂಡ ಇದನ್ನು ಕೇಳಿಸಿಕೊಳ್ತಾ ಇದ್ದೀರಿ, ಹಾಗೆಯೇ ನೀವೆಲ್ಲರೂ ಕೂಡ ಇಂದಿನಿಂದ ಕಲಿಕೆಯಲ್ಲಿ ತೊಡಗಿಕೊಳ್ತೀರಿ ಅಂತ ನಾನು ಆಶಿಸ್ತೇನೆ. ಯಾಕೆಂದರೆ ಇವತ್ತಿನಿಂದ ಟಿವಿಯಲ್ಲಿ ಕೂಡ ಸಂವೇದ ತರಗತಿಗಳು ಪ್ರಾರಂಭ ಆಗ್ತಾ ಇದೆ, ಇದರ ವೇಳಾಪಟ್ಟಿಯನ್ನು ಶಿಕ್ಷಕರು ನಿಮಗೆಲ್ಲ ನೀಡ್ತಾರೆ. ಹಾಗೆಯೇ ನಮ್ಮ ಶಿಕ್ಷಕರೆಲ್ಲರೂ ಕೂಡ ನಿಮ್ಮನ್ನು ಸಂಪರ್ಕಿಸ್ತಾ ಯಾವ ರೀತಿಯಲ್ಲಿ ಮಕ್ಕಳು ಕಲಿಕೆಯಲ್ಲಿ ತೊಡಗಿಕೊಳ್ಬೇಕು ಎನ್ನುವುದರ ಬಗ್ಗೆ ಮಾರ್ಗದರ್ಶನ ನೀಡ್ತಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು. ಈ ವರ್ಷ ಯಾವ ಮಕ್ಕಳು ಕೂಡ ಶೈಕ್ಷಣಿಕವಾಗಿ ಹಿಂದೆ ಬೀಳಬಾರ್ದು, ಎಲ್ಲರೂ ಕೂಡ ಕಲಿಕೆಯಲ್ಲಿ ತೊಡಗಿಸಿಕೊಂಡು ನೀವೆಲ್ಲರೂ ಕೂಡ ಉತ್ತಮವಾಗಿ ನಿಮ್ಮಿಂದ ಕಲಿಕೆ ಆಗಬೇಕು ಅಂತ ನಾನು ಆಶಿಸ್ತೇನೆ. ಯಾವಾಗ ಭೌತಿಕ ತರಗತಿಗಳು ಪ್ರಾರಂಭ ಆಗ್ತದೆ ಅಂತ ಇನ್ನೂ ಕೂಡ ನಮಗೆ ಗೊತ್ತಿಲ್ಲ, ಆದರೂ ಕೂಡ ನಾವು ವಾರದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಸ್ವಲ್ಪ ಸ್ವಲ್ಪ ಮಕ್ಕಳನ್ನು ಪೋಷಕರನ್ನು ಕರೆಸಿ ನಾವು ನೀವೇನು ವಾರದಲ್ಲಿ ಕಲಿಕೆ ಆಗಿದೆ ನಿಮ್ಮಲ್ಲಿ ಎಂಬುದನ್ನು ಪರಿಶೀಲನೆ ಮಾಡುವುದಕ್ಕೆ ಶಿಕ್ಷಕರು ಶಾಲೆಗೆ ಕರೆಯುವಾಗ ನೀವೆಲ್ಲರೂ ಕೂಡ ಆ ವಾರದಲ್ಲಿ ನೀವೇನು ಕಲಿಕೆ ನಿಮ್ಮಲ್ಲಿ ನಡೆದಿದೆ ಎನ್ನುವುದರ ಬಗ್ಗೆ ನೀವು ಶಾಲೆಯ ಶಿಕ್ಷಕರಿಗೆ ತೋರಿಸಲಿಕ್ಕೆ ಪೋಷಕರೊಂದಿಗೆ ಬಂದು ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗಾಗಿ ಈ ವರ್ಷ ಶೈಕ್ಷಣಿಕ ವರ್ಷ ಯಾವ ಮಕ್ಕಳಿಗೂ ಕೂಡ ತೊಂದರೆ ಆಗದಿರಲಿ, ನೀವೆಲ್ಲರೂ ಕೂಡ ಸೇಫ್ ಆಗಿರಿ, ಆರೋಗ್ಯವಾಗಿರಿ, ಅದರ ಜೊತೆ ಜೊತೆಗೆ ಕಲಿಕೆ ಉತ್ತಮವಾಗಿ ಸಾಗಲಿ, ಉತ್ತಮವಾಗಿ ನಡೆಯಲಿ, ಎಲ್ಲರ ಸಹಕಾರ ಶಾಲೆಗೆ ಸಿಗಲಿ, ಎಲ್ಲ ಮಕ್ಕಳು ಕೂಡ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಆಶಿಸ್ತಾ ಈ ಒಂದು ಈ ರೀತಿಯಲ್ಲಿ ಗೂಗಲ್ ಮೀಟ್ ಮೂಲಕ ಎಲ್ಲರನ್ನು ಸಂಪರ್ಕಿಸುವಂತೆ ಮಾಡಿದಂಥ ಶಾಲೆಯ ಆಡಳಿತ ಮಂಡಳಿ ಶಿಕ್ಷಕರೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅನುದಾನಿತ ಟಿಪ್ಪು ಸುಲ್ತಾನ್ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಅನುದಾನಿತ ಟಿಪ್ಪು ಸುಲ್ತಾನ್ ಪ್ರೌಢ ಶಾಲೆ ಕೋಟೆಪುರ ಉಳ್ಳಾಳ, ಇದರ ಶಿಕ್ಷಣ ಸಂಸ್ಥೆಯ 2021-22 ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಮನೆ ಭೇಟಿಯ ಮೂಲಕ ಶಾಲಾ ಮಕ್ಕಳನ್ನು ಸ್ವಾಗತಿಸುವ ಕಾರ್ಯಕ್ರಮವನ್ನು ಇಂದು ಜುಲೈ 1, 2021 ನೆರವೇರಿಸಲು ಈ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಯಾದ ನಾನು ನನ್ನ ಪ್ರೀತಿಯ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಮಹನೀಯರಿಗೆ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾದ ನಾನು ಮೊಹಮ್ಮದ್ ರಿಯಾಜ್ ಪ್ರಸ್ತುತ ಆರ್ಮಿ ಮೆಡಿಕಲ್ ಕೋರ್ನಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಈ ಒಂದು ಸಂದರ್ಭವನ್ನು ನಾನು ಪಡ್ಕೊಂಡಕ್ಕಾಗಿ ಹಾಗೂ ನನ್ನ ವೈಯಕ್ತಿಕ ವಿಚಾರವನ್ನು ಇಡಲು ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನಾಡಲು ನಾನು ಬಯಸುತ್ತಿದ್ದೇನೆ. ಈ ಶಾಲೆಯ ಮೊದಲ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ದು ಪ್ರೌಢಶಾಲೆ ಮತ್ತು ಕಾಲೇಜಿನ ಪ್ರಥಮ ವಿದ್ಯಾರ್ಥಿ ಕೂಡ ಆಗಿದ್ದು ತನ್ನ ಶಿಕ್ಷಣವನ್ನು ಪೂರ್ತಿಗೊಳ್ಳುವ ಮುಂಚೆ 1999 ಭಾರತೀಯ ಸೇನೆಯ ಚಿಕಿತ್ಸಾ ಕೋರಿನ ಸಿಪಾಯಿಯಾಗಿ ನಾನು ನೇಮಕಗೊಂಡಿದ್ದು ಸುಮಾರು 22 ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವಾಗ ಕಳೆದ 14 ನಾನು ಆರ್ಮಿ ಮೆಡಿಕಲ್ ಕೋರ್ನ ನಾನ್ ಟೆಕ್ನಿಕಲ್ ಕ್ಯಾಡರ್ ಇದರಲ್ಲಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇದಕ್ಕಿಂತ ಮುಂಚೆ
ಮೊದಲ ಏಳುವರೆ ವರ್ಷಗಳಲ್ಲಿ ನಾನು ಕೇವಲ ಸಿಪಾಯಿಯಾಗಿ ಸೇವೆ ಸಲ್ಲಿಸುತ್ತಿದ್ದೆ. 2006ರಲ್ಲಿ ಬೆಂಗಳೂರಿನಲ್ಲಿ ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡಲ್ಲಿ ಸೆಲೆಕ್ಷನ್ ಆಗಿದ್ದು ಆಫೀಸರ್ ತರಬೇತಿಯನ್ನು ಪಡೆದ ನಂತರ ಆರ್ಮಿ ಮೆಡಿಕಲ್ ಕೋರ್ನ ವಿವಿಧ ಪ್ರದೇಶಗಳಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಇವಾಗ ನಾನು ಲಕ್ನೋದಲ್ಲಿ ಕಾರ್ಯನಿರತನಾಗಿದ್ದೇನೆ. ನಾನು ಕಲಿತ ಶಾಲೆಯ ಬಗ್ಗೆ ಹೇಳಬೇಕಾದರೆ ಅದೊಂದು ಹೆಮ್ಮೆಯ ವಿಷಯ. ಶಾಲೆಯ ಹೆಸರು ಟಿಪ್ಪು ಸುಲ್ತಾನ್ ಎಂದ ತಕ್ಷಣ ಬೇರೆಯವರ ಮನದಲ್ಲಿ ಮನಪಟದಲ್ಲಿ ಬರುವ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದರೆ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್. ಇದು ಎಲ್ಲರ ಮನಸ್ಸಿಗೆ ಬರುವುದು ಸಹಜವೇ. ಎಲ್ಲರ ಬಾಯಿಯಲ್ಲಿ ಕೂಡ ವಾವ ಅಂತಲೇ ಕೇಳಿದೆ. ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕಲಿತ ಹಾಗೂ ಕಲಿಸಿದ ನೆನಪುಗಳು ನಾನು ಯಾವಾಗಲೂ ಮರೆಯುವಂತಿಲ್ಲ. ಇದನ್ನು ನಾನು ನೆನಪಿಸುತ್ತಿರುವಾಗ ನನಗೆ ಬಹಳ ತುಂಬ ಸಂತೋಷವಾಗುತ್ತಾ ಇರುತ್ತೆ. ಕನ್ನಡ ಮಾಧ್ಯಮದಲ್ಲಿ ಕಲಿತುಕೊಂಡು ಕನ್ನಡ ಮಾತನಾಡುವ ನಮ್ಮ ಟಿಪ್ಪು ಸುಲ್ತಾನ್ ಸ್ಕೌಟ್ ದಳ ಕರ್ನಾಟಕದಲ್ಲಿ ಪರಿಚಯ ಆಗುವಂತೆ ಅದಕ್ಕೆ ಕಾರಣೀಕರ್ತರಾದ ಶ್ರೀ ಎಮ್ ಎಚ್ ಮಲಾರ್ ಸರ್ ಅವರ ನೇತೃತ್ವದಲ್ಲಿ ಮಂಗಳೂರಿನಲ್ಲದೆ ನಮ್ಮ ಜಿಲ್ಲೆಯಲ್ಲೂ ನಮ್ಮ ಕರ್ನಾಟಕದಲ್ಲೂ ಹಾಗೂ ನಮ್ಮ ದೇಶದಲ್ಲೇ ಈ ಟಿಪ್ಪು ಸುಲ್ತಾನ್ ಶಾಲೆಯ ಹೆಸರು ಉನ್ನತ ಸ್ಥಾನಕ್ಕೆ ಏರಬೇಕಾದರೆ ಇವರ ಆಶೀರ್ವಾದ, ಇವರ ಕಲಿಸುವ ನೀತಿ, ನಾವು ಪಡ್ಕೊಂಡ ಶಿಕ್ಷಣ ಹಾಗೂ ಅದು ಮೊದಲು ಈವರೆಗೆ ಬರಬೇಕಾದರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಶಾಲೆ ಅದರಲ್ಲೂ ಪ್ರತ್ಯೇಕವಾಗಿ ಎಮ್ ಎಚ್ ಮಲಾರ್ ಸರ್ ಅವರ ನೆನಪು ಮಾಡದೆ ಇರದು ಎಂಬುದಕ್ಕೆ ಅದು ಸರಿಯಾಗಲ್ಲ. ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವ ಸಂದರ್ಭ ಬಂದೊದಗಿದಾಗ ನಮ್ಮ ಶಾಲೆ ಮತ್ತು ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವ ಬಹಳ ಹೆಮ್ಮೆ ಎನಿಸುತ್ತಿತ್ತು. ಇದಕ್ಕೆ ಶಿಕ್ಷಕರ ಅಪಾರ ಮತ್ತು ನಿರಂತರ ಪ್ರೋತ್ಸಾಹ ನಾವು ನಮ್ಮ ಶಾಲೆಯ ಈ ಹೆಸರನ್ನು ಉನ್ನತಕ್ಕೇರುವುದಕ್ಕೆ ನಮಗೆ ಸಾಧ್ಯವಾಯಿತು. ಸೇನೆಯಲ್ಲಿ ಬಹಳ ಕಟ್ಟುನಿಟ್ಟಿನ ಶಿಸ್ತುಬದ್ಧ ಜೀವನವನ್ನು ಅದನ್ನು ಸಹಜವಾಗಿ ಸಿಂಪಲ್ಲಾಗಿ ಅನುಸರಿಸಲು ನನಗೆ ಸಹಾಯವಾಗಿದ್ದು ಏನಂತ ಹೇಳಿದರೆ ನನ್ನ ಸ್ಕೌಟಿನ ಜೀವನ ಹಾಗೂ ನನಗೆ ಶಾಲೆಯಲ್ಲಿ ಕಲಿಸಿದ ಎಲ್ಲ ಶಿಕ್ಷಕರ ಹಾಗೂ ಸ್ಕೌಟ್ ದಳದ ನಾಯಕರಾದ ಎಮ್ ಎಚ್ ಮಲಾರ್ ಸರ್ ಅವರ ಆ ಚಟುವಟಿಕೆಗಳು ಮತ್ತು ನಾವು ಭಾಗವಹಿಸಿದ ವಿಭಿನ್ನ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಅದೇ ಭಾವೈಕ್ಯತೆ ಶಿಬಿರವಾಗಿರಲಿ ನಮ್ಮ ಶಾಲೆಯ ಹೆಸರನ್ನು ಉನ್ನತಕ್ಕೆ ಏರಿಸಲು ಕಾರಣವಾಯಿತು. ನಾನು ಈ ಮಟ್ಟದ ಉನ್ನತ ಸ್ಥಾನಕ್ಕೆ ಬರಲು ಕಾರಣ ಕೇವಲ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಕಲಿತ ಪಾಠ್ಯೇತರ ಚಟುವಟಿಕೆಯಾಗಲಿ, ಕ್ರೀಡೆಯಾಗಲಿ, ಸ್ಕೌಟಿನ ಚಟುವಟಿಕೆಯಾಗಲಿ, ಇದರಲ್ಲಿ ಪಡೆದ ಪ್ರೋತ್ಸಾಹ ಈ ಸಂದರ್ಭದಲ್ಲಿ ನಾನು ನೆನಪಿಸುತ್ತಾ ನಾನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆಂದರೆ ನನಗೆ ನನ್ನ ಆರ್ಮಿಯ ಸಮವಸ್ತ್ರದಲ್ಲಿ ಈಗ ಮಾತನಾಡುವ ಅವಕಾಶ ನನಗಿಲ್ಲ. ಆದರೂ ಈ ಒಂದು ಸಂದರ್ಭವನ್ನು ಯಾಕೆ ನಾನು ಕಳೆದುಕೊಳ್ಬೇಕು ಅಂತ ನಾನು ಸಿವಿಲ್ ಡ್ರೆಸ್ಸಲ್ಲಿ ನಾನು ನನ್ನ ಒಂದೆರಡು ಮಾತುಗಳನ್ನು ಹೇಳಬೇಕಂತೇಳಿ ನಾನು ಬಯಸ್ಕೊಂಡು ನಾನು ಈ ಸಂದರ್ಭದಲ್ಲಿ ಹೇಳಬಯಸುವುದೇನೆಂದರೆ ಶಾಲಾ ಆಡಳಿತ ಮಂಡಳಿಗೆ ಅಥವಾ ನಮ್ಮ ಶಾಲೆಯ ಈ ರೀತಿ ಅಭಿವೃದ್ಧಿಗೊಂಡು ಹೋಗಲು ನಮ್ಮಷ್ಟು ಆಗುವ ಕರ್ತವ್ಯವನ್ನು ನಾವು ನಮ್ಮ ಕರ್ತವ್ಯ ಎಂದುಕೊಂಡೆ ನಮ್ಮ ಶಾಲೆಯ ಈ ರೀತಿ ಅಭಿವೃದ್ಧಿಗೊಂಡು ಹೋಗಲು ನಮ್ಮಷ್ಟು ಆಗುವ ಸೇವೆಯನ್ನು ನಾವು ನಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ನಾವು ಮಾಡಬೇಕು. ನಮ್ಮ ಈ ಶಾಲೆಯ ಅಭಿವೃದ್ಧಿಗೆ ದುಡಿಯುವಂತಹ ಶ್ರಮಿಸುವಂತಹ ಎಲ್ಲರಿಗೂ
ಅವರಿಗೆ ಬೇಕಾದಂತಹ ಫೆಸಿಲಿಟೀಸ್ಗಳನ್ನು ನಾವು ನಮ್ಮಿಂದ ಎಷ್ಟು ಮಾಡೋಕ್ಕಾಗುತ್ತೆ ಅದನ್ನು ಮಾಡಿಕೊಂಡು ಸ್ಕೌಟಿನ ಒಂದು ನಿಯಮ ಇದೆ ಸದಾ ಸಿದ್ಧರಾಗಿರಬೇಕು ಅಂತೇಳಿ ಅದು ಯಾವತ್ತೂ ಮರೆಯುವಂತಿಲ್ಲ ಆದ್ದರಿಂದ ನಾವು ಕೂಡ ನಾವು ಸದಾ ಸಿದ್ಧರಾಗಿರಬೇಕು ಈ ಶಾಲೆಯ ಇತಿಹಾಸ ನೈತಿಕತೆ ಮತ್ತು ಸಮಾಜದಲ್ಲಿ ನಮ್ಮ ಶಿಕ್ಷಣ ಫೀಲ್ಡ್ನಲ್ಲಿ ನಮ್ಮ ಶಾಲೆಯ ಹೆಸರಿನ ಪತಾಕೆಯನ್ನು ಇನ್ನಷ್ಟು ಎತ್ತರಕ್ಕೆ ಹಾರಲಿ ಹರಡಲಿ ಎಂದು ಬಯಸುತ್ತಾ ನನ್ನ ಒಂದೆರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ನಾವೇನೋ ಅಡಚಣೆ ಆಗ್ತಿತ್ತು ಅಂತ ಅನ್ನಿಸ್ತಿದ್ದು ದೇವರ ದಯೆ ನಮ್ಮ ಪ್ರಾಮಾಣಿಕವಾದಂಥ ಕಾರ್ಯಕ್ಕೆ ಅಲ್ಲಾಹು ಕೊಟ್ಟ ಫಲ ಎಲ್ಲ ನಾವೆನಿಸಿದ ರೀತಿಯಲ್ಲಿ ಆಯಿತು ಅಲ್ಹಮ್ದುಲಿಲ್ಲ ಇನ್ನು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ ನಮ್ಮ ಪ್ರಭಾರ ಮುಖ್ಯೋಪಾಧ್ಯಾಯನಾಗಿರತಕ್ಕಂಥ ಶ್ರೀಮತಿ ಗೀತಾ ಡಿ ಶೆಟ್ಟಿಯವರು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಮುಂದಿನ ಕಲಿಕೆಯ ಬಗ್ಗೆ ಸ್ವಲ್ಪ ಚುಟುಕಾಗಿ ಮಾತಾಡಿದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಮನದಾಳದ ಧನ್ಯವಾದವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಬನ್ನಿ ಶಾಲಾರಂಭ ಉತ್ಸವ ಬಹಳ ಖುಷಿಯಾಗಿ ಬಹಳ ಸಂತೋಷವಾಗಿ ನಮ್ಮೆಲ್ಲರ ಸೇರ್ಪಡೆಯೊಂದಿಗೆ ಬಹಳ ಉತ್ತಮವಾಗಿ ನಡೆಯಿತು ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಆತ್ಮೀಯ ಪೋಷಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶಿಕ್ಷಕ ಬಂಧುಗಳೇ ಶಿಕ್ಷಣವನ್ನು ಪ್ರೀತಿಸುವಂತಹ ಶಿಕ್ಷಣ ಪ್ರೇಮಿಗಳೇ ಇವತ್ತು ನಾವು ಎಣಿಸದೇ ಇರುವಂತಹ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಈ ಶಾಲೆಯಲ್ಲಿ ನಡೆಯಿತು 2021-22 ಶೈಕ್ಷಣಿಕ ವರ್ಷ ಈ ಬಾರಿಯಾದರೂ ಭೌತಿಕ ತರಗತಿ ನಡೆಯುವಂಥ ರೀತಿಯಲ್ಲಿ ಆ ದೇವರು ನಮ್ಮೆಲ್ಲರಿಗೂ ಕರುಣಿಸಲಿ ಎಂಬುದಾಗಿ ನಾನು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಹಾಗೂ ಈಗಾಗಲೇ ಕಳೆದ ವರ್ಷದ 10ನೇ ತರಗತಿಯ ವಿದ್ಯಾರ್ಥಿಗಳು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಬಹಳ ಉತ್ತಮ ರೀತಿಯಲ್ಲಿ ಮುಂದೆ ನಡೆಯುವಂಥ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅವರನ್ನು ಕೂಡ ನಾವು ಅನ್ಅಫಿಷಿಯಲ್ ಆಗಿ ಶಾಲೆಗೆ ಕರೆದುಕೊಂಡು ಕರೆಸ್ತಾ ಇದ್ದೇವೆ ಅವರಿಗೆ ತರಗತಿಯನ್ನು ನಡೆಸ್ತಾ ಇದ್ದೇವೆ ಹಾಗಾಗಿ ನಾವೆಲ್ಲ ಭಾವಿಸಿರುವಂಥ ರೀತಿಯ ಉತ್ತಮ ಗ್ರೇಡ್ ನಮ್ಮ ಶಾಲೆಗೆ ದೊರೆಯುವಂತಾಗಲಿ ಎಂಬುದಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಆಶಿಸ್ತಾ ಇದ್ದೇನೆ ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ ಆತ್ಮೀಯರೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೆ ಪುರಸಭೆಯ ಶ್ರೀಯುತ ರಾಯಪ್ಪರವರು ಕೂಡ ಉತ್ತಮ ರೀತಿಯ ಸಂದೇಶವನ್ನು ನೀಡುವುದರ ಮೂಲಕ ನಮ್ಮ ಈ ಕೆಲಸವನ್ನು ಹಾರೈಸಿದ್ದಾರೆ ಹಾಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅವರು ಶುಭವನ್ನು ಕೂಡ ಹಾರೈಸಿದ್ದಾರೆ ಮಾನ್ಯ ಶ್ರೀಮತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್ರವರಿಗೆ ನಾನು ನಮ್ಮ ಶಾಲೆಯ ಸಹೋದ್ಯೋಗಿ ಬಂಧುಗಳ ಪರವಾಗಿ ಶಿಕ್ಷಣ ಪ್ರೇಮಿಗಳ ಪರವಾಗಿ ಹಾಗೂ ಪ್ರೀತಿಯ ಹೆತ್ತವರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಖುದ್ದಾಗಿ ಶಿಕ್ಷಣ ಸಂಯೋಜಕಿಯಾದಂತಹ ಶ್ರೀಮತಿ ಜ್ಯೋತಿ ಮೇಡಮ್ರವರು ಕೂಡ ಆಗಮಿಸಿರುತ್ತಾರೆ ನಮ್ಮ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ಶ್ಲಾಘಿಸಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಸಂಚಾಲಕರಾದಂತಹ ಏಕೆ ಮೊಯ್ದೀನ್ ಸರ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಶಿಕ್ಷಣ ಪ್ರೇಮಿಯಾದಂತಹ ಶ್ರೀಯುತ ಹಮ್ಮಪ್ರವರು ಕೂಡ ನಮ್ಮ ಶಾಲೆಯೇ ಆಗಮಿಸಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಕೇಳಿ ಕಂಟೆ ಬನ್ನಿ ಶಾಲೆಯು ಕರೆಯುತ್ತಿದೆ ಬನ್ನಿ
ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಬಿರುಗುತ್ತೀನಿ ನೀನು.